ಮಹಾ ಶಿವರಾತ್ರಿ ಶ್ರೀಶೈಲ ಮಹಾಕ್ಷೇತ್ರದಲ್ಲಿ ಭಕ್ತರನ್ನು ಪುನೀತರನ್ನಾಗಿಸುವ ಮಹಾದಿನ. ಶ್ರೀಶೈಲ ಮಹಾಕ್ಷೇತ್ರವು ಪುರಾತನ ಕಾಲದಿಂದಲೂ ಪುರಾಣ ಪ್ರಸಿದ್ಧವಾದದ್ದು. ಪರಮೇಶ್ವರನ ಪಂಚಮುಖದಿಂದ ರೇಣುಕಾಚಾರ್ಯರು ಶ್ರೀಶೈಲ ಮಹಾಜ್ಯೋತಿರ್ಲಿಂಗದಿಂದ ಉದ್ಭವಿಸಿ ಲೋಕ ಕಲ್ಯಾಣವೆಸಗಿದರು. ಇಂದು ನಾವು ನೋಡುವ ಶ್ರೀಶೈಲ ಮಹಾಕ್ಷೇತ್ರವು ಹಿಂದೆ ಹೀಗಿರಲಿಲ್ಲ. ಪ್ರಕೃತಿ ರಮಣೀಯ ಸಹಜ ಸೌಂದರ್ಯದಿಂದ ಭುವನ ಮೋಹಕವಾಗಿತ್ತು. ತಾಪಸ ವೃಂದವು ಈ ಪುಣ್ಯಕ್ಷೇತ್ರವನ್ನು ತನ್ನ ತಪೋನಂದನವಾಗಿಸಿಕೊಂಡಿತ್ತು. ಇಲ್ಲಿ ತಪಸ್ಸನ್ನಾಚರಿಸುತ್ತಿದ್ದ ಮುನಿಜನರಲ್ಲಿ ಶಿಲಾದ ಮುನಿಯೂ ಓರ್ವ. ಅವನು ಪರಮೇಶ್ವರನ ಪರಮ ಭಕ್ತ. ಆ ಶಿಲಾದ ಮುನಿಯಿಂದಲೇ ಈ ಬೆಟ್ಟಕ್ಕೆ ಶೈಲಗಿರಿ ಎಂಬ ಹೆಸರು ಬಂದಿತೆಂದು ಹೇಳುತ್ತಾರೆ. ಆ ಶಿಲಾದ ಮುನಿಗೆ ಪರಮೇಶ್ವರನ ಅನುಗ್ರಹದಿಂದ ನಂದಿ ಮತ್ತು ಪರ್ವತ ಎಂಬ ಪುತ್ರ ಸಂತಾನವಾಯಿತು. ಆ ಬಾಲಕರು ಪ್ರತಿದಿನವೂ ಶಿವಾರ್ಚನೆಗಾಗಿ ಶ್ರೀಶೈಲದ ತಪ್ಪಲಿನಲ್ಲಿ ಹೂವು ಪತ್ರಗಳನ್ನು ಆಯ್ದು ಕುಯ್ಯುತ್ತಿದ್ದರು. ಅಂದು ಇಂದಿನಂತೆಯೇ ಮಹಾಶಿವರಾತ್ರಿ. ಜೊತೆಗೆ ಓಂಕಾರನಾದವೂ ಕೇಳಿತ್ತು. ಇವರಿಗೆಲ್ಲ ತಲೆ ಕೆತ್ತಿದೆ. ಹಾಗಾದ್ರೆ ನಾವು ನೋಡಿದ್ರು ಸುಳ್ಳೇನು? ಹಾಗಾದ್ರೆ ನಡೀರಿ, ನಮ್ಮ ತಂದೆನ ಕೇಳೋಣ. ಏನಪ್ಪ ಪರ್ವತ? ನಂದಿ ಅಪ್ಪ, ಇವತ್ತು ನಾವು ಹೂ ತರೋದಕ್ಕೆ ಆ ದೊಡ್ಡ ಬೆಟ್ಟದ ತಪ್ಪಲಿಗೆ ಹೋಗಿದ್ದೇವಪ್ಪ. ಅಪ್ಪ, ಆ ಬೆಟ್ಟದಲ್ಲೆಲ್ಲ ಶಿವಲಿಂಗವನ್ನು ಕಂಡೆವಪ್ಪ. ಓಂ ಓಂ ಅಂತ ಓಂಕಾರನಾದ ಕೇಳಿಸ್ತಪ್ಪ. ಸುಪ್ರಭಾ, ಇದೆಲ್ಲ ಆ ಬೆಟ್ಟದ ಮಹಿಮೆಯೇ ಇರಬೇಕು. ಮಲ್ಲಿಕಾರ್ಜುನನು ನೆಲೆಸಿದ ಶ್ರೀಶೈಲಗಿರಿಯ ಮಹಿಮೆ, ಮಲ್ಲಿಕಾರ್ಜುನನು ನೆಲೆಸಿದ ಶ್ರೀಶೈಲಗಿರಿಯ ಮಹಿಮೆ. ಮಾನವ ಜನ್ಮವ ಮಾನವ ಜನ್ಮವ ಪಾವನಗೈದು ಬೆಳಗುತ್ತಿದೆ ಹಿರಿಮೆ. ಏನೆಂಬೆಗಿರಿಯ ಮಹಿಮೆ, ಶ್ರೀಶೈಲಗಿರಿಯ ಮಹಿಮೆ. ಕೈಲಾಸನಾಥ ದ್ವಾದಶಲಿಂಗದೊಳೊಂದಾಗಿ ಭವಭಕ್ತರನ್ನೇ ಪೊರೆಯೇ. ಪಂಚಪೀಠಗಳಲ್ಲುತ್ತಮೋತ್ತಮದ ಶ್ರೀಶೈಲ ಕಿಳಿದು ಬಂದ. ಬ್ರಹ್ಮನ ಮೆಚ್ಚಿಸಿ ವರವನು ಪಡೆದು ಗರ್ವದಿ ಅರುಣಾಸುರನು, ಬಾಧಿಸಿ ಸುರ ಗಂಧರ್ವ ಕಿನ್ನರರ ಮೆರೆದನು ಜಗಕಂಟಕನು. ಹರಿವಿರೇಚಿ ಸುರರೆಲ್ಲರೂ ಕೂಡಿ ಆದಿಮಾಯಯ ಬೇಡ ದೈಯದಿ, ಲೋಕವ ಪೊರೆಯಲು ಮಾತೆ ಪಾರ್ವತಿ ಭ್ರಮರವಾಗಿ ಜವದಿ. ಕ್ರೂರ ಅರುಣನ ಗೋಣ ಮುರಿದು ಜಗ ಶಾಂತಿ ತಂದು ಜಗದಂಬೆ, ಶೈಲಗಿರಿಯಲ್ಲಿ ಶಿವನ ಜೊತೆಯಲ್ಲಿ ನೆಲೆಸಿದಳು ಭ್ರಮರಾಂಬೆ. ಏನೆಂಬ ಗಿರಿಯ ಮಹಿಮೆ, ಇದು ಶೈಲಗಿರಿಯ ಮಹಿಮೆ. ಈಶನ ಕಾಣುವ ಕಾತುರದೆ ಭೋರ್ಗರೆಯುತ ಬಂದಳು ಗಂಗಾ, ನಾಶದ ಭೀತಿಯ ಲೋಕಕ್ಕೆ ತಂದಿತು ಭೀಕರ ಪ್ರಳಯ ತರಂಗ. ಕ್ಲೇಶ ನೀಗಿಸೆ ಚಕ್ರದಿ ಗಿರಿಯ ಭೇದಿಸಿದನು ಶ್ರೀರಂಗ, ವಸುಜ ಬಿರಿದು ತಾ ದಾರಿ ತೋರಲು ಪಾವನೆ ನೆಲೆಸಿದಳಾಗ. ಇದುವೇ ಪಾತಾಳ ಗಂಗಾ, ಇದುವೇ ಪಾತಾಳ ಗಂಗಾ. ಪೂಜಿಸಿ ಶಿವನ ಹರುಷಗೊಂಡ
ಶ್ರೀರಾಮನು ತ್ರೇತಾಯುಗದಿ ಪಾಂಡುನಂದನರು ಹರನ ಸೇವಿಸಿ ಶಾಂತಿಯ ಪಡೆದರು ದ್ವಾಪರದಿ ಪುಣ್ಯದ ಜ್ಯೋತಿಯ ಕಾಂತಿಯ ಬೀರುತೆ ಮೆರೆಯುತ್ತಿದೆ ಯುಗ ಯುಗದಿ ಪಾಪವ ಹರಿಸಿ ಲೋಕದ ಜನರ ಹೊರೆಯುತ್ತಲೀ ಇಹ ಪರದಿ ಹಾಲನಯನ ಭ್ರಮರಾಂಬೆ ಗಂಗೆ ವರ ದೇವರೆಲ್ಲ ನೆಲೆಸಿರುವ ಶ್ರೀಶೈಲವೇ ಕೈಲಾಸ ಕೈಲಾಸವೇ ಶ್ರೀಶೈಲ ಶ್ರೀಶೈಲವೇ ಕೈಲಾಸ ಆ ಶಂಕರನನ್ನು ಕುರಿತು ತಪಸ್ಸು ಮಾಡಿಯೇ ನಾನು ನಿಮ್ಮನ್ನು ಪಡೆದದ್ದು. ಅಲ್ಲಿ ಪ್ರಕೃತಿಯ ಒಲವಿದೆ, ದೈವದ ಬಲವಿದೆ. ಅಲ್ಲಿ ಶಿವನನ್ನು ಆರಾಧಿಸುವರೆಲ್ಲರ ಮನದಿಷ್ಟಾರ್ಥಗಳು ನೆರವೇರುತ್ತವೆ. ಅದಕ್ಕೆ ಮಕ್ಕಳೇ, ಅಲ್ಲಿ ಪರ್ವತಾನಂದಿಯರಿಗೆ ಶಿವಲಿಂಗ ದರ್ಶನವಾದದ್ದು. ಅಪ್ಪ, ನಾವು ಆ ಶಂಕರ ನೋಡಬೇಕು ಅಂದ್ರೆ ಆ ಬೆಟ್ಟಕ್ಕೆ ಹೋದ್ರೆ ಕಾಂತನೇನಪ್ಪ? ಹೌದಪ್ಪ ಮಕ್ಕಳೇ, ಬಹಳ ಹೊತ್ತಾಗಿದೆ, ನೀವಿನ್ನು ಹೊರಡಿ. ನಂದಿ, ನಾವು ಆ ಬೆಟ್ಟಕ್ಕೆ ಹೋಗಿ ತಪಸ್ ಮಾಡೋಣವೇ? ಸರಿ ಮಾಡೋಣ. ಹಾಗಾದ್ರೆ ಅಪ್ಪನ ಹತ್ರ ಹೇಳು, ನೀನೇ ಹೇಳು, ನೀನೇ ಹೇಳು. ಏನಪ್ಪ ಅದು? ಅಪ್ಪ ನಾವು. ಏನ್ ಮಕ್ಕಳೇ ಅದು, ಯಾಕೆ ಸಂಕೋಚ ಹೇಳಿ? ಅಪ್ಪ ನಾವು ಆ ಶಂಕರನ ನೋಡ್ಬೇಕಪ್ಪ. ನಿಜ, ನೀವು ಶಂಕರನನ್ನು ನೋಡ್ಲೇಬೇಕಪ್ಪ. ಮಾನವರಾಗಿ ಹುಟ್ಟಿದ ಪ್ರತಿಯೊಬ್ಬರು ಆ ಪರಮೇಶ್ವರನನ್ನು ನೋಡ್ಲೇಬೇಕಾದ್ದು ಜೀವನದ ಶ್ರೇಷ್ಠ ಕರ್ತವ್ಯ. ಅಪ್ಪ ನಾವು ಆ ಬೆಟ್ಟಕ್ಕೆ ಹೋಗಿ ನಿಮ್ ಹಾಗೆ ತಪಸ್ ಮಾಡ್ತೀವಪ್ಪ. ಅಪ್ಪ ಆ ಶಂಕರನ ಕಣ್ಣಾರು ನೋಡ್ ಬರ್ತೀವಪ್ಪ. ಮಕ್ಕಳೇ, ನೀವಿನ್ನೂ ಚಿಕ್ಕವರು, ನೀವು ಅಂದ್ರೆ ಏನು, ತಪಸ್ ಅಂದ್ರೆ ಏನು? ಪುತ್ರಭ, ಮಕ್ಕಳನ್ನ ಯಾಕೆ ತಡೀತಾ ಇದ್ದೀಯ? ಸ್ವಾಮಿ, ಮಕ್ಕಳಿಲ್ಲದೇನೊಂದು ಬಹಳ ದಿನದ ಮೇಲೆ ಈ ಮಕ್ಕಳನ್ನು ಪಡೆದು ನಾನು ಈ ಚಿಕ್ಕವರ ಆಟ ಪಾಠಗಳನ್ನಾದರೂ ನೋಡಿ ಆನಂದ ಪಡುವುದು ಬೇಡವೇ? ನಿಷ್ಕಲ್ಮಶ ಹೃದಯದ ಹಸುಗೂಸುಗಳ ಕೈಗೊಂಬೆ ಆ ಮಹಾದೇವ, ಮಹರ್ಷಿಗಳ ಕಠಿಣ ತಪಸ್ಸಿಗೆ ಒಲಿಯದ ಆ ಶಂಕರ ಮಕ್ಕಳ ಕೂಗಿಗೆ ಓಡೋಡಿ ಬರುತ್ತಾನೆ. ಈ ಮಕ್ಕಳನ್ನು ಕೊಟ್ಟವನು ಅವನೇ, ತನ್ನನ್ನು ನೋಡುವ ಆಸೆ ಹುಟ್ಟಿಸಿದವನು ಅವನೇ. ಇದು ಅವನ ನಿಶ್ಚಯ. ಅಡ್ಡಿ ಮಾಡದೆ ಇವರನ್ನು ಆಶೀರ್ವದಿಸಿ ಕಳುಹಿಸಬೇಕಾದದ್ದು ತಂದೆ ತಾಯಿಗಳಾದ ನಮ್ಮ ಕರ್ತವ್ಯ. ಹೇಳು ಸುಪ್ರಭ. Thank you.
ಜಲವೇ ಗಂಗಾ ಕೈಲ ತಳೆವ ಜಲವೇ ಗಂಗಾ ಇಲ್ಲೋ ಸಕಲ ತಿಲಯೋಲಿಂಗ ಇಲ್ಲೋ ಸಕಲ ತಿಲಯೋಲಿಂಗ ನೆಲಸೈ ಗೌರಿಜಾ ನೆಲಸೈ ಗೌರಿಜಾ ನೆಲಸೈ ಗೌರಿಜಾ ನೆಲಸೈ ಗೌರಿಜಾ ಓಂ ನಮ ಶಿವಾಯ 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 ಓಂ ದೂರ್ವಾಸ ಮುನಿಗಳಿಗೆ ನಮೋ ನಮಃ ನಮೋ ನಮಃ ದೂರ್ವಾಸ ಮುನಿಗಳಿಗೆ ನಮೋ ನಮಃ ನಾರದ ಮಹರ್ಷಿಗಳು ಬರಬೇಕು ಬರಬೇಕು ಮಹರ್ಷಿಗಳ ದರ್ಶನ ತುಂಬಾ ಅಪರೂಪ ಆಯ್ತಲ್ಲ ಅಪರೂಪ ಆದ್ರೆ ಆದ್ರೆ ಆತಿಥ್ಯ ಹೆಚ್ಚುವುದು ಅಲ್ಲೇ ಮಹರ್ಷಿ ಅಂದಮೇಲೆ ಅವಸರ ಬೇಕೇನಾದ್ರೆ ಬನ್ನಿ ಮಹರ್ಷಿಗಳೇ ಇರ್ಲಿ ಇರ್ಲಿ ಮಹರ್ಷಿಗಳೇ ಸಮಸ್ತ ಲೋಕಗಳು ಲೋಕಪಾಲಕರು ಕುಶಲವಷ್ಟೇ ಹಾ ಸ್ವಾಮಿ ನಾನು ಕ್ಷೇಮ ನೀವು ಕ್ಷೇಮ ಉಭಯ ಕುಶಲೋಪರಿ ಸಾಂಪ್ರತ ಅಷ್ಟೇ ಉಳಿದವರ ವಿಷಯ ನಮಗೇಕೆ ಮುನಿಗಳೇ ಅಂದರೆ ಇದರ ಅರ್ಥ ಎಲ್ಲ ಅನರ್ಥವೇ ಹರಿಹರರು ದೇವತೆಗಳು ಎಲ್ಲರಲ್ಲೂ ಅಹಂಕಾರ ಪಕ್ಷಪಾತ ಹೆಚ್ಚಾಗಿದೆ ಸತ್ರನ್ನು ಗಮನಿಸುತ್ತಿಲ್ಲ ಧರ್ಮವನ್ನು ರಕ್ಷಿಸುತ್ತಿಲ್ಲ ಹೀಗಾಗಿ ಅವರವರ ಕರ್ತವ್ಯ ಮರೆತುಕೊಳ್ಳುತ್ತಿದ್ದಾರೆ ಅದಕ್ಕೆ ಅವರ ವಿಷಯವನ್ನು ಬಿಟ್ಟಿದ್ದೇನೆ ಇರಬಹುದು ನಾರದರೆ ಆದರೆ ಪರಶಿವನಲ್ಲಿ ಮಾತ್ರ ಆ ಅಹಂಕಾರ ಪಕ್ಷಪಾತಗಳಿಗೆ ಅವಕಾಶವಿಲ್ಲ ಪರಶಿವನು ಭಕ್ತ ಪರಾರ್ಥಿನ ನಿಜ ನಿಜ ಪರಶಿವನ ಪರಮ ಭಕ್ತರಾದ ನಿಮ್ಮ ಮಾತು ಸತ್ಯ ಸತ್ಯ ಆದರೆ ಒಂದು ವಿಷಯ ದುರ್ವಾಸರೇ ಕೈಲಾಸದಲ್ಲಿ ನಡೆಯುತ್ತಿರುವ ಶಿವಪಾರ್ವತಿ ರಾಶಿಕ್ಕೆ ತಮಗೆ ಆಹ್ವಾನ ಬರಲಿಲ್ಲವೋ ಅಥವಾ ಅದನ್ನು ನೋಡುವ ಭಾಗ್ಯ ತಮಗಿಲ್ಲವೋ ಎಂಬುದೇ ನನಗೆ ಅರ್ಥವಾಗ್ತಾ ಇಲ್ಲ ಮಹರ್ಷಿಗಳೇ ಹಾಗಾದರೆ ಈಗ ಕೈಲಾಸದಲ್ಲಿ ಶಿವಪಾರ್ವತಿಯ ಲಾಸ್ಯ ನೃತ್ಯ ನಡೆಯುತ್ತಿರುವುದೇ ಹೌದಂತೆ ಅಮೋಘವಾದ ನೃತ್ಯವಂತೆ ಆ ನೃತ್ಯ ನೋಡೋ ಸಿಗೋಕ್ಕೂ ಯಾರಿಗೂ ಇಲ್ಲವಂತೆ ಶಿವಪಾರ್ವತಿಯ ಆ ನೃತ್ಯದಲ್ಲಿ ಮೈ ಮರೆತಿದ್ದಾರಂತೆ ನನಗೂ ಆ ನೃತ್ಯ ನೋಡಬೇಕೆಂಬ ಅಪೇಕ್ಷೆಯನ್ನು ಇತ್ತು ಆದರೆ ಪರಶಿವನ ಪರಮ ಭಕ್ತರಾದ ತಾವು ಇಲ್ಲಿರುವಾಗ ಇತರರು ಅಲ್ಲಿಗೆ ಹೋಗಲು ಹೇಗೆ ತಾನೇ ಸಾಧ್ಯ ಬನ್ನಿ ಮಹರ್ಷಿಗಳೇ ನಾವು ಈಗಲೇ ಕೈಲಾಸಕ್ಕೆ ಹೊರಡೋಣ ಸ್ವಾಮಿ ಸ್ವಲ್ಪ ಯೋಚಿಸಿ ಬಹುಶಃ ಈ ವೇಳೆ ಕೈಲಾಸ ಪ್ರವೇಶಕ್ಕೆ ಯಾರಿಗೂ ಅನುಮತಿ ಇರಲಾರದು ಒಂದು ವೇಳೆ ಹಾಗೇನಾದ್ರೂ ಅಲ್ಲಿಗೆ ಹೋದಲ್ಲಿ ಅವಮಾನಿತರಾದರೆ ಮುಂದೆ ನಾರದರೆ ಹಾಗೆಂದಿಗೂ ಆಗಲಾರದು ತ್ರಿಮೂರ್ತಿಗಳಿಗೆ ನಾನೆಂದರೆ ಎಷ್ಟು ವಾತ್ಸಲ್ಯವೂ ಅಷ್ಟು ಭಯವೂ ಇದೆ ಇನ್ನು ಪರಮೇಶ್ವರನಿಗೆ ಸಾಕ್ಷಾತ್ ಪಾರ್ವತೀದೇವಿಯ ಪ್ರೀತಿಗಿಂತಲೂ ನನ್ನ ಮೇಲಿನ ವಾತ್ಸಲ್ಯ ಹೆಚ್ಚೆಂಬುದನ್ನು ನೀವೇ ನೋಡುವರಂತೆ ಬನ್ನಿ ನನ್ನೊಡ್ಡ ಕೈಲಾಸಕ್ಕೆ ದುರ್ವಾಸರೇ ನನಗೇನು ನಂಬಿಕೆ ಇಲ್ಲ ಇದು ದುರ್ವಾಸರ ದುರ್ಜತೆಯ ಆತ್ಮವಿಶ್ವಾಸದ ಪರೀಕ್ಷೆ ಮಹರ್ಷಿಗಳೇ ಒಂದು ವೇಳೆ ಅಪಮಾನವಾದರೆ ಈ ದುರ್ವಾಸರ ಆಗ್ರಹಕ್ಕೆ ಆ ಪಾರ್ವತಿ ಪರಮೇಶ್ವರರು ಪಾತ್ರರಾಗಬೇಕಾಗುತ್ತದೆ ಆಗ್ರಹವೋ ಅನುಗ್ರಹವೋ ಬಲವರಾರು ಆದರೆ ನಿಮ್ಮ ಪರೀಕ್ಷೆ ದಯಮಾಡಿಸಿ ನಮೋ ನಮ ¶¶
ನಮ್ಮ ಕರ್ತವ್ಯವಲ್ಲವೇ ಕಾರ್ತ್ಯಾಯಿನಿ? ಆದರೆ ಅದಕ್ಕೆ ಸಮಯ ಸಂದರ್ಭಗಳು ಅರಿವಿರಬೇಕಲ್ಲವೇ ಸ್ವಾಮಿ? ಭಕ್ತರಿಗೆ ಯಾವಾಗಲೂ ಸಮಯ ಇದೆ. ಆದ ಮಾತ್ರಕ್ಕೆ ಜ್ಞಾನಿಯಾದ ಈ ದೂರ್ವಾಸನು ನಮ್ಮ ಏಕಾಂತವನ್ನು ತಿಳಿದು ಅನುಚಿತವಾಗಿ ಪ್ರವೇಶಿಸಿ ನಮ್ಮ ಪ್ರೇಮ ಸಲ್ಲಾಪಗಳಿಗೆ ಭಂಗವನ್ನುಂಟು ಮಾಡಿದ್ದು ನನಗೆ ಸಮ್ಮತವೇ ಸ್ವಾಮಿ? ದೇವಿ, ಪ್ರೇಮವು ಅಮರ. ಅದಕ್ಕೆ ಆಶಾಮೋಹಾದಿಗಳ ಸಂಪರ್ಕದಲ್ಲಿ ಬಂತು. ಐಮವತಿ, ಲೋಕಮಾತೆಯಾದ ನೀನು ಮರ್ತ್ಯಲೋಕದ ಸಾಮಾನ್ಯ ಸ್ತ್ರೀಯರಂತೆ ಮಾತನಾಡುವುದು ತಪ್ಪಲ್ಲವೇ? ನನಗೆ ಆಶಾಭಂಗವನ್ನು ಮಾಡಿ ಅಪಮಾನ ಮಾಡದ ಇವನನ್ನು ನೀವು ಅನುಗ್ರಹಿಸುವುದು ತಪ್ಪಲ್ಲವೇ? ಜಗನ್ಮಾತೆ, ಜಗದೊಡೆಯನ್ನು ಜರಿಯಬಹುದೇ? ಸಾಕು ಸುಮ್ಮನಿರು, ದುರಹಂಕಾರಿ. ಮಾತೆ, ನನ್ನಿಂದ ಅಪಚಾರವಾಗಿದ್ದರೆ ಮನ್ನಿಸಿ ಕೃಪೆ ಮಾಡು. ನಿನ್ನ ಅಪಚಾರ ಅದು ಅಕ್ಷಮ್ಯ. ನಿನ್ನ ದುಡುಕುತನವೇ ಇಷ್ಟು ದುಗುಡಕ್ಕೆ ಕಾರಣವಾಯಿತು. ಇನ್ನು ಮುಂದೆ ನೀನು ಭೂಲೋಕದಲ್ಲಿ ಸಾಮಾನ್ಯನಂತಾಗಿ ಪರಾಧೀನತೆಯಲ್ಲಿದ್ದು ಕಷ್ಟ ನಿಂದೆಗಳಿಗೆ ಗುರಿಯ ಕಾಲವನ್ನು ಕಳೆಯುತ್ತ ಜ್ಞಾನಿಯಾಗಿದ್ದರು ಅಜ್ಞಾನಿಯಂತಿರು. ಮಾತೆ, ಪರಮೇಶ್ವರ. ಪಾರ್ವತಿ, ಕಾಮಾರಿ ಅರ್ಧಾಂಗಿಯಾಗಿ ಕಾಮವನ್ನು ನಿಗ್ರಹಿಸಲಾರದೆ ಕೇವಲ ಮಾನವ ಸ್ತ್ರೀಯರಂತೆ ಕ್ರೋಧಕ್ಕೆ ವಶರಾಗಿ ನನ್ನ ಭಕ್ತನನ್ನು ಶಪಿಸಿಯಲ್ಲವೇ? ಇದು ಮಹಾಪರಾಧ. ಈ ಅಪರಾಧಕ್ಕಾಗಿ ನಿನ್ನಲ್ಲಿರುವ ಆ ಕಾಮ ಕ್ರೋಧಾದಿಗಳ ಅಂಶವು ಭೂಮಿಯಲ್ಲಿ ಜನ್ಮವೆತ್ತಿ ಕಾಮ ಮೋಹಾದಿಗಳಿಂದ ಉಂಟಾಗುವ ಅನರ್ಥ ಪರಂಪರೆಗಳಿಂದ ತೊಳಲಿ ಅದು ಸಂಪೂರ್ಣವಾಗಿ ನಾಶವಾದ ಮೇಲೆ ನನ್ನ ಬಳಿಗೆ ಬಾ. ಯಾವ ನನ್ನ ಭಕ್ತನನ್ನು ನೀನು ಶಪಿಸಿಯೋ ಅವನೇ ನಿನ್ನ ಉದ್ಧಾರಕ್ಕೆ ಮಾರ್ಗದರ್ಶಕನಾಗಿರಲಿ. ಪ್ರಭು, ಮನ್ನಿಸು ಪ್ರಭು, ಮನ್ನಿಸು ಪ್ರಭು, 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 ಮನ್ನಿಸು ಪ್ರಭು. ಮಹಾದೇವ, ಜಗತ್ತಿನಿಗೆ ಏನೇ ಅನರ್ಥ? ಓ, ಇಳಿಯಿತು ಇಳಿಯಿತು. ಸಾಕು ನಾರದ, ನಾನು ಬಲ್ಲೆ. ಇದೆಲ್ಲ ನಿನ್ನ ಕುಚೇಷ್ಟೆ. ಕುಚೇಷ್ಟೆ ಅಲ್ಲ ಪ್ರಭು, ಯಥಾರ್ಥ. ದೇವ, ನಿನ್ನ ಪರಮ ಭಕ್ತನಾದ ಶಿಲಾದ ಮುನಿಯ ಮಕ್ಕಳಾದ ನಂದಿ ಪರ್ವತ ಇವರ ತಪಸ್ಸಿನ ವಿಚಾರವನ್ನು ತಮಗೆ ತಿಳಿಸಬೇಕೆಂದು ಬರ್ತಿದ್ದೆ. ಮಾರ್ಗ ಮಧ್ಯದಲ್ಲಿ ದೂರ್ವಾಸನ ಕಂಡೆ, ವಿಚಾರವನ್ನು ಅವರಿಗೆ ತಿಳಿಸಿದೆ. ಅವರು ಧೋರಣೆಯಿಂದ ಹೊರಟೆ ಬಂದರು. ಈ ಅಲ್ಪ ವಿಚಾರವು ಇಷ್ಟೊಂದು ಅನರ್ಥಕ್ಕೆ ಕಾರಣವಾಗುವುದೆಂದು ನಾನು ಭಾವಿಸಲಿಲ್ಲ ಪ್ರಭು. ನಾರದ, ಸೃಷ್ಟಿ ನಿಯಮದಲ್ಲಿ ಆಗಬೇಕಾದ್ದು ಆಗಲೇಬೇಕು. ಆ ಬಾಲಕರ ತಪಸ್ಸಿನಿಂದ ಜಗತ್ ಕಲ್ಯಾಣವಾಗುತ್ತದೆ. ನಾನು ಕೂಡ ಆವರೆಗೆ ಶ್ರೀಶೈಲಗಿರಿಯಲ್ಲಿ ತಪಸ್ಸನ್ನು ಆಚರಿಸುತ್ತಾ ಅವಧಿ ಮುಗಿದ ಮೇಲೆ ನಿಮಗೆ ದರ್ಶನ ಕೊಡುತ್ತೇನೆ. ಸಮಾಧಾನ ತಂದಿತು ನಾರದ. ನಾನೀಗೇನು ಮಾಡಲಿ? ಮಾಡುವುದೇನುಂಟು ತಾಯಿ,
ತಾರಕನು ಪ್ರೇರಕನು ಆದ ಆ ಜಗನ್ನಿಯಾಮಕನು ಹೂಡಿರುವ ಈ ನಾಟಕದಲ್ಲಿ ನಮ್ಮ ನಮ್ಮ ಪಾತ್ರವನ್ನು ನಿರ್ವಹಿಸಿ ಪರಿಪೂರ್ಣರಾಗುವುದೇ ನಮ್ಮ ಮುಂದಿನ ಕರ್ತವ್ಯ ನಾರದ ನನ್ನ ಶಾಪ ವಿಮೋಚನೆ ಹೇಗೆ ವಿಮೋಚನೆ ಹೇಗೆ ನಾರದ ಶಾಪ ವಿಮೋಚನೆಗೆ ಒಂದು ಮಾರ್ಗವಿದೆ ಈಗ ಭೂಲೋಕದಲ್ಲಿ ಚಂದ್ರಗುಪ್ತನೆಂಬ ಅರಸು ರಾಜ್ಯವಾಳುತ್ತಿದ್ದಾನೆ ಅವನು ಹಿಂದಿನ ಜನ್ಮದಲ್ಲಿ ಓರ್ವ ಋಷಿಪುತ್ರ ಆತನು ತಪಸ್ಸನ್ನು ಆಚರಿಸುತ್ತಿದ್ದಾಗ ಯಕ್ಷಕನ್ನಿ ಓರಳು मोहन प्रेम निराकरिसिदरे आमेले परिणाम वंचक ನಿನಗಾಗಿ ಎಲ್ಲವನ್ನ ಅರ್ಪಿಸಿದ ನನ್ನನ್ನು ತಾಯಿ ಎಂದು ಹೇಳಿ ನನ್ನ ಪ್ರೇಮವನ್ನು ನಿರಾಕರಿಸಿ ಅಲ್ಲವೆ ನೀನು ಭೂಲೋಕದಲ್ಲಿ ರಾಜನಾಗಿ ಹುಟ್ಟು ನಿನ್ನ ಮಗಳನ್ನು ನೀನೇ ಮೋಹಿಸುವಂತಾಗಿ ನೀನು ವಿರಹದಿಂದ ನೊಂದು ಉಚ್ಚನಂತಾಗಿ ಪಡಬಾರದ ಕಷ್ಟಗಳನ್ನು ಪಡು ಪರಮೇಶ್ವರ ಇದು ನನ್ನ ಶಾಪ ಅನುಭವಿಸು ಈಗ ಆ ಚಂದ್ರಗುಪ್ತನು ಆತನ ಪತ್ನಿ ಸತ್ಯವತಿಯು ಸಂತತಿಗಾಗಿ ನಿಮ್ಮನ್ನೇ ಪ್ರಾರ್ಥಿಸುತ್ತಿದ್ದಾರೆ ತಾಯಿ ಈ ಸಂದರ್ಭದಲ್ಲಿ ನೀನು ಅವರಿಗೆ ಮಗಳಾಗುವುದಾದರೆ ನಿನ್ನ ಮತ್ತು ಆ ಚಂದ್ರಗುಪ್ತನ ಶಾಪವು ವಿಮೋಚನೆ ಆಗುತ್ತದೆ ಅಲ್ಲದೆ ಯುಗ ಯುಗಾಂತರಗಳಿಂದಲೂ ತನ್ನ ಮಹಿಮಾತಿಶಯದಿಂದ ಪ್ರಸಿದ್ಧವಾಗಿರುವ ಶ್ರೀಶೈಲಗಿರಿಯ ಸಮಸ್ತ ಪ್ರದೇಶವು ನಿನ್ನ ಪಾದ ಧೂಳಿನಿಂದ ಪವಿತ್ರವಾಗಿ ಹಿರಿಯ ಹಿರಿಮೆಗಳಿಗೆ ಭೂಕೈಲಾಸವಾಗುತ್ತದೆ ತಾಯಿ ಆಗಲಿ ನಾರದ ಆ ಧನ್ಯವಾದರು ತಾಯಿ ಧನ್ಯವಾದ Thank you.
ಪಾಲಿಸು ಪಾಪಹರ ಲಾಲಿಸು ಲಾಲಿಸು ಚಂದ್ರಧರ 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 ಸತ್ಯ ಸ್ವಾಮಿ ನಿನ್ನ ಮೊರೆಯು ಈ ಮಹಾದೇವನಿಗೆ ಅರಿಯದೆ ಇಂದಲ್ಲ ನಾಳೆ ಅವನ ಕೃಪೆ ದೊರೆಯುತ್ತದೆ ನನಗೂ ಆ ನಂಬಿಕೆ ಇದೆ ಸ್ವಾಮಿ ಆದರೂ ತಾಯಿಯಾಗುವ ಹಂಬಲ ನನ್ನ ಮನಸ್ಸಿನ ಆತ್ರವನ್ನು ಹೆಚ್ಚಿಸಿದೆ ಸತ್ಯ ಚಂದ್ರಗುಪ್ತನು ಸಂತಾನಹೀನನಾಗುವಷ್ಟು ದೌರ್ಭಾಗ್ಯಶಾಲಿಯಾಗಿಲ್ಲ ಅಲ್ಲವೇ ನಾನು ಹಾಗೆ ಹೇಳಲಿಲ್ಲ ಸ್ವಾಮಿ ಪ್ರಭು ಪ್ರಭು ಪಶುಪತಿ ದೇವಾಲಯದಲ್ಲಿ ಲಕ್ಷ್ಮಣವಾದ ಒಂದು ಮಗು ಆ ಮಗುವನ್ನೊಂದು ಸರ್ಪ ಕಾಯ್ತಾ ಇದೆ ಆ ಸರ್ಪ ಮಗುವನ್ನು ಮುಟ್ಟಲು ಯಾರಿಗೂ ಬಿಡ್ತಾ ಇಲ್ಲ ನಡೀರಿ ಬರುತ್ತೇನೆ ಸತ್ಯ ಬಾಹುಬಲಿ ಹಾಳಾದ ಹಾವು ಏನ್ ಮಾಡುತ್ತೋ ಹೊಡಿರಿ ಅದನ್ನ ತಡೀರಿ ತಡೀರಿ ಪುರಜನರೇ ಪಾಪ ಕಾರ್ಯದಲ್ಲಿ ಉದ್ಯುಕ್ತರಾಗಬೇಡಿ ಈಶ್ವರ ಸನ್ನಿಧಿಯಲ್ಲಿ ಸರ್ಪರಾಜ ಸಂತೋಷದಿಂದ ನಲಿದಾಡುತ್ತಿದ್ದಾನೆ ದುಡುಕಬೇಡಿ ದುಡುಕಬೇಡಿ ದುಡುಕಿನಿಂದ ಅನರ್ಥವಾದೀತು ಈ ಶಿಶು ದೈವಾಂಶ ಸಂಭೂತವಾದದ್ದು ಈ ಸರ್ಪರಾಜನಿಂದ ಅದಕ್ಕೆ ಯಾವ ಅಪಾಯವೂ ಇಲ್ಲ ಅದನ್ನು ಸುಮ್ಮನೆ ಇರಗೊಡಿ ಜಯ ಜಯ ಚಂದ್ರಗುಪ್ತ ಮಹಾರಾಜ ಜಯ ಜಯ ಚಂದ್ರಗುಪ್ತ ಮಹಾರಾಜ ಜಯ ಜಯ ಚಂದ್ರಗುಪ್ತ ಮಹಾರಾಜ ಹೋಗಿ ಜಾಗ್ರತೆಯ ಗಾರ್ಡ್ಗಳನ್ನು ಕರ್ತನೆ ಅವಶ್ಯಕತೆ ಇಲ್ಲ ರಾಜ ಈ ಮಗು ಈಶ್ವರ ಪ್ರಸಾದ ಯಾರೋ ಮಹಾಭಾಗ್ಯವಂತರ ಕೈ ಸೇರಬೇಕಾಗಿದೆ ಅದಕ್ಕೆ ಸರ್ಪರಾಜ ಕಾವಲಿದ್ದಾನೆ ನೋಡಿ ಸ್ವಾಮಿ ಕಂದನ ಹುಸಿನಗೆಯನ್ನು ನನ್ನನ್ನು ಎತ್ತಿಕೋ ಎಂದು ಹೇಳುವಂತಿದೆ ಅದರ ನೋಟ ನನ್ನನ್ನು ತನ್ನತ್ತ ಬಾ ಎಂದು ಕರೆಯುವಂತಿದೆ ತಾಯಿ ಮಗುವಿಗೆ ಮಾತೆಯ ಮಮತೆಯ ಹೃದಯದ ಆಸರೆ ಬೇಕಾಗಿದೆ ಎತ್ತಿಕೋ ತಾಯಿ ಅಮ್ಮ ನೀನು ಮಹಾಭಾಗ್ಯಶಾಲಿನಿ ಈಶ್ವರನು ನಿನಗಾಗಿ ಈ ಫಲವನ್ನು ಕರುಣಿಸಿದ್ದಾನೆ ರಾಜ ನೀನು ಮಹಾ ಸುಪೃತಶಾಲಿ ಈ ಮಗುವಿನಿಂದಲೇ ನಿನ್ನ ಉದ್ಧಾರ ಈ ಪುಣ್ಯದ ಫಲವು ನಮಗೆ ಲಭಿಸುವಂತೆ ಮಾಡಿದ ತಾವು ಯಾರು ಸ್ವಾಮಿ ನಾನು ರಾಜ ನ್ಯಾಯ ಧರ್ಮ ಇವುಗಳ ರಕ್ಷಣೆಗಾಗಿ ಪ್ರಪಂಚವನ್ನು ಸುತ್ತುತ್ತಿರುವವನು ಜನತಾ ಸೇವೆಯಲ್ಲಿ ಈಶ್ವರನನ್ನು ನೋಡ ಬಯಸುತ್ತಿರುವವನು ಗುರುದೇವ ತಮ್ಮ ದರ್ಶನದಿಂದ ನಾವು ಧನ್ಯರಾದೆವು ಗುರುಸ್ವರೂಪರಾದ ತಾವು ಸದಾ ನಮ್ಮನ್ನು ಆಶೀರ್ವದಿಸುತ್ತಾ ನಮಗೆ ಮಾರ್ಗದರ್ಶಕರಾಗಿರಬೇಕೆಂದು ಬೇಡುತ್ತೇವೆ ಗುರುದೇವ ಅದು ನನ್ನ ಕರ್ತವ್ಯ ರಾಜ ಸತ್ಯ ಧರ್ಮಗಳಿಗೆ ಚ್ಯುತಿಬಾರದಂತೆ ನಡೆದುಕೊಳ್ಳುವುದಾದರೆ ಮಾತ್ರ ನಾನು ನಿಮ್ಮಲ್ಲಿ ಇರಬಲ್ಲೆ ಗುರುದೇವ ಚಂದ್ರಗುಪ್ತನ ಇದುವರೆಗಿನ ಆಳ್ವಿಕೆಯಲ್ಲಿ ಸತ್ಯ ಧರ್ಮ ನೀತಿ ಇವುಗಳಿಗೆ ಚ್ಯುತಿ ಬಂದಿಲ್ಲ ಇನ್ನು ಮುಂದೆ ತಮ್ಮ ಅನುಗ್ರಹದಿಂದ ಅದು ಬರುವುದೂ ಇಲ್ಲ ನಮ್ಮನ್ನು ಅನುಗ್ರಹಿಸಿ ಗುರುದೇವ ಸಂತೋಷ ನಿನ್ನ ಇಚ್ಛಿದ್ದಂತಾಗಲಿ ರಾಜ ಧನ್ಯ ಗುರುದೇವ ಇಂದು ಸುದಿನ ಮಹಾದಿನ ನಿಜ ಚಂದ್ರಗುಪ್ತ ಇಂದೇ ಮಗುವಿನ ನಾಮಕರಣ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರಲಿ ಆಜ್ಞೆ ಗುರುದೇವ ಮಾಡಿ
ದೈವ ಪ್ರಸಾದವಾದದ್ರಿಂದ ಈ ಮಗುವಿಗೆ ಭ್ರಮರಾಂಬೆ ಎಂಬ ಹೆಸರು ಅನ್ವರ್ಥವಾಗಿದೆ. ಈ ಮಗುವಿಗೆ ಭವ್ಯವಾದ ಭವಿಷ್ಯವಿದೆ. ಹಾಗೇನು? ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಸಮಸ್ತರಿಂದಲೂ ಪೂಜಿಸಲ್ಪಡುವಂತಹ ಮಹಾವ್ಯಕ್ತಿ ಆಗುತ್ತಾರೆ ಇವಳು. ಈಕೆಯಿಂದ ನಿಮಗೆ ಸಮಸ್ತ ಕಲ್ಯಾಣಗಳು ಲಭಿಸುತ್ತದೆ. ಆದರೆ 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 ಏನು ಗುರುದೇವ? ಸ್ವಾಮಿ ಸ್ವಾಮಿ ನೋಡಿ ಸ್ವಾಮಿ, ಈ ಪುಣ್ಯದ ರಾಶಿಯನ್ನು ತನ್ನ ಕಿರಣಗೆಯಲ್ಲಿ ಪ್ರಪಂಚವನ್ನೇ ಮರೆಸುವ ಈ ಮಹಾಶಕ್ತಿಯನ್ನು ತೆಗೆದುಕೊಳ್ಳಿ ಸ್ವಾಮಿ. ಮಕ್ಕಳಿಲ್ಲದ ಚಿಂತೆಯನ್ನು ದೂರ ಮಾಡಿದೆ ಮಾಣಿಕ್ಯವನ್ನು ತೆಗೆದುಕೊಳ್ಳಿ ಸ್ವಾಮಿ. ಎಂತಹ ತೇಜಸ್ಸು ನೋಡು ಮಹಾರಾಜ, ನಿನ್ನ ಸುಕೃತ ವಿಶೇಷದ ದೊರೆತ ಈ ಪುಣ್ಯದ ರಾಶಿಯನ್ನು. ಪ್ರಭು ಮಹಾಪ್ರಭು ಅನರ್ಥ ಅನರ್ಥವಾಯಿತು ಮಹಾಪ್ರಭು. ಏನಾಯ್ತು? ಶತ್ರುರಾಜ್ಯಗಳು ನಮ್ಮ ಆಶ್ರಿತ ರಾಜ್ಯಗಳನ್ನೆಲ್ಲ ಆಕ್ರಮಿಸಿದ್ದಲ್ಲದೆ ಯಾವ ಮುನ್ಸೂಚನೆಯನ್ನು ಪಡೆದು ನಮ್ಮ ರಾಜ್ಯದ ಗಡಿಯತ್ತ ರಭಸದಿಂದ ಮುನ್ನುಗ್ಗುತ್ತಿದ್ದಾರೆ ಮಹಾಪ್ರಭು. ಏನು ಯುದ್ಧ ನೀತಿಯನ್ನು ಮರೆತು ಮೋಸದಿಂದ ನಮ್ಮ ರಾಜ್ಯವನ್ನು ಆಕ್ರಮಿಸಿರುವರೆ? ಪ್ರಭು ಈಗ ತಡೆದಿದ್ರೆ ಅನರ್ಥ ಉಂಟಾಗುತ್ತದೆ. ಆಶ್ರಿತ ರಾಜರುಗಳೆಲ್ಲ ಶತ್ರುಗಳಿಂದ ಸೆರೆಹಿಡಿಯಲ್ಪಟ್ಟಿದ್ದಾರೆ. ಪ್ರಜೆಗಳೆಲ್ಲ ದಿಕ್ಕು ಕಾಣದು ನಿಮ್ಮನ್ನೇ ಮೊರೆಹುಕ್ಕಿದ್ದಾರೆ ಮಹಾಪ್ರಭು. ಆಗಲಿ, ಸೈನ್ಯಗಳೆಲ್ಲವೂ ಈಗಲೇ ಸಿದ್ಧವಾಗಲಿ, ಹಿಂದೆ ಆ ವಂಚಕರ ಅವಸಾನವಾಗಲಿ. ಆಶ್ರಿತ ರಾಜರ ಆನಂದ ಬಾಷ್ಪ ಉದುರಲಿ, ಒಂದ ಪ್ರಜೆಗಳ ಆನಂದ ಗೀತ ದಿಕ್ಕು ದಿಕ್ಕುಗಳಲ್ಲೂ ವ್ಯಾಪಿಸಲಿ. ಚಂದ್ರಗುಪ್ತನ ವಿಜಯ ಧ್ವಜ ಗಗನದಲ್ಲಿ ಹಾರಾಡಲಿ. Thank you.
ಜಗತ್ತಿಗೆ ಗಂಡನಾದವನಿಗೆ ಈ ಭ್ರಮರಾಂಬಿ ಬೇಡವಾದಾಳೆ. ಹೌದು ತಾಯಿ, ನಿನ್ನ ಮದುವೆಗೆ ಆಕಾಶ ನಕ್ಷತ್ರಗಳೇ ಚಪ್ಪರವಾಗಬೇಕು. ಲೋಕವೇ ಕಲ್ಯಾಣ ಮಂಟಪ, ಸೂರ್ಯಚಂದ್ರರೇ ವಾಸಿಂಗ, ಬ್ರಹ್ಮ ವಿಷ್ಣು ಬೀಗಿತ್ತಿ ಲಕ್ಷ್ಮಿ ದೇವತೆಗಳು ಯಕ್ಷರು ಕಿನ್ನರರು ಎಲ್ಲರೂ ಬಂದು ಸೇರುತ್ತಾರೆ. ನನ್ನ ಮದುವೆಗೆ ಇವರೆಲ್ಲರೂ ಬರ್ತಾರಿಯೇ ತಾಯಿ? ಅದಕ್ಕೆ ಪರಮೇಶ್ವರನನ್ನು ಭಕ್ತಿಯಿಂದ ಪೂಜಿಸುತ್ತೇನೆ. ಹಾಗೆ ಮಾಡ್ತೇನೆ ಗುರುಗಳೇ. ಎಂತ ಹುಚ್ಚಾಟ! ಅವರು ಯುದ್ಧ ಭೂಮಿಗೆ ಹೋಗಿ ಆಗಲೇ 9 ವರ್ಷಗಳು ಕಳೆಯಿತು. ಈ ಆನಂದದ ಆಟಪಾಠಗಳನ್ನು ನೋಡಿ ಸಂತೋಷ ಪಡುವುದಕ್ಕೆ ಪರಮೇಶ್ವರು ನನ್ನ ಸ್ವಾಮಿಯನ್ನು ಬೇಗ ಬರುವಂತೆ ಮಾಡ. ಮಹಾದೇವ, ನನ್ನ ಮರಿಬೇಡ. ಅನುಪಮ ಭಾಗ್ಯವಿದೆ
ಜೀವನ ಚಿನ್ಮಯ ತನ್ಮಯ ನಾನಾದೇ ಅನುಪಮ ಭಾಗ್ಯವಿದೆ ಮರೆತು ಹೀಗೆ ಮೂರು ಹೊತ್ತು ಕೂತಿರ್ತೀಯಲ್ಲ ಎಲ್ಲ ನೋಡ್ಬೇಕು ನಾ ಆಸೆ ಆಗೋದಿಲ್ವೇ ಹೆಣ್ಣು ತನ್ನ ಗಂಡನ ಹತ್ರವೇ ಇರಬೇಕಲ್ಲವೇ ಸತಿಗೆ ಪತಿಯ ಪರದೈವ ಅಲ್ವೇನಮ್ಮ ಈ ಬಯಕೆ ಇರಬೇಕಾದ್ರೆ ಆದರೆ ನಾವು ಮನುಷ್ಯರು ಈಶ್ವರ ದೇವರು ಅವನನ್ನು ಭಕ್ತಿಯಿಂದ ಪೂಜಿಸಬೇಕಮ್ಮ ನಿಜ ಅಮ್ಮ ನಾನು ಭಕ್ತಿಯ ರೂಪದಲ್ಲಿ ದೈವವಾಗಿಯೂ ಬದುಕಿನಲ್ಲಿ ಪತಿಯಾಗಿಯೂ ಕಾಣುತ್ತಿದ್ದೆ ನನಗೆ ಈಶ್ವರನೇ ಸಮಸ್ತ ಮಹಾರಾಣಿ ಮಹಾರಾಣಿ ರಾಜಗುರುಗಳು ತಮ್ಮನ್ನು ಕಾಣಲು ಬರುತ್ತಿದ್ದಾರೆ ಹಾಗೇನು ಮಹಾರಾಣಿ ಮಹಾರಾಣಿ ಮಹದಾನಂದದ ವಿಚಾರ ನನ್ನ ಸ್ವಾಮಿ ವಿಜಯಶಾಲಿಯಾಗಿ ಹಿಂತಿರುಗಿದ್ದಾರೆ ಹಾಗೇನು ಮತ್ತೆ ವಿಜಯದೊಂದು ಬಿದ್ದು ನೀ ಕೇಳಿ ಬರಲಿಲ್ಲವೇಕೆ ಎಲ್ಲಿ ನನ್ನ ಸ್ವಾಮಿ ಎಲ್ಲಿ ನಗರದ ಹೊರಗಿದ್ದಾರೆ ಆದರೆ ಇಂದು ಪುರ ಪ್ರವೇಶ ಮಾಡುವಂತಿಲ್ಲ ನಾನೇ ಹೇಳಿ ಕಳಿಸಿದ್ದೇನೆ ಗುರುಗಳೇ ಇಂದು ಏಕೆ ಪುರಪ್ರವೇಶ ಮಾಡಕೂಡದು ಯಾರ್ ಮಹಾರಾಣಿ ಮಹಾರಾಜರು 16 ವರ್ಷಗಳ ಕಾಲ ನಗರದ ಹೊರಗಿದ್ದುದರಿಂದ ಶಾಂತಿ ಕರ್ಮಗಳನ್ನು ಆಚರಿಸಿ ಪುರಪ್ರವೇಶ ಮಾಡಬೇಕು ಅದಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿದ್ದೇನೆ ನಾಳೆ ನಗರದಲ್ಲೆಲ್ಲ ವಿಜಯೋತ್ಸವ ವೀರ ತೇಜಸ್ಸಿನಿಂದ ವಿಜಯಲಕ್ಷ್ಮಿಯನ್ನು ಕರೆತರುವ ಮಹಾರಾಜರನ್ನು ಪ್ರಜೆಗಳೆಲ್ಲರೂ ಸಂತೋಷದಿಂದ ಸ್ವಾಗತಿಸುತ್ತಾರೆ ಗುರುಗಳೇ ನಾನು ನಗರದ ಹೊರಗಡೆ ಹೋಗಿ ನನ್ನ ಸ್ವಾಮಿಯ ದರ್ಶನ ಮಾಡಕೂಡದೆ ಶಾಂತಿ ಸಮಾಧಾನಗಳಿರಲಿ ಮಹಾರಾಣಿ ನಾಳಿನ ಬೆಳಗಿನವರೆಗೆ ನಾಳೆ ಬೆಳಗ್ಗಿನವರೆಗೂ ಪುರ ಪ್ರವೇಶ ಮಾಡ್ತು ಅದು ಹೇಗೆ ಸಾಧ್ಯ ವಿಕ್ರಮ
ಗುರುಗಳೇಕೆ ಹೀಗೆ ಆಜ್ಞೆ ಮಾಡಿದರು ಗುರುಗಳ ಈ ರೀತಿಯಾದ ಆಜ್ಞೆಗೆ ಯಾವುದೋ ಪ್ರಬಲವಾದ ಕಾರಣವಿರಬೇಕು ಮಹಾಪ್ರಭು ಇರಬೇಕು ಇರಬೇಕು ಗುರುಗಳು ಬಂದ ಮೇಲೆ ತಿಳಿಯು ಪುರ ಪ್ರವೇಶಕ್ಕೆ ಆತುರರಾಗಿ ತಮ್ಮ ಪತ್ನಿ ಪುತ್ರರನ್ನು ನೋಡಲು ಕಾತರರಾಗಿರುವ ನಮ್ಮ ಸೈನಿಕರಿಗೆ ಸ್ವಲ್ಪ ಸಮಾಧಿ ನಾನು ಪಶುಪತಿ ದೇವಾಲಯದ ಬಳಿ ಹೋಗಿ ಬರ್ತೇನೆ ಎಂಥ ಪ್ರಶಾಂತವಾದ ವಾತಾವರಣ ಎಷ್ಟು ದಿನಗಳ ನಂತರ ನಾನು ಈ ಸ್ಥಳವನ್ನು ನೋಡುತ್ತಿದ್ದೇನೆ ಶಂಕರ ನನ್ನ ಕನಸು ನನ್ನ ಕನಸು ನನಸಾಗಲಿ ನನ್ನ ಬಯಕೆ ಬೇಗನೆ ಈಡೇರಲಿ ಅಳಿಯಂದ್ರ ಇನ್ಮೇಲೆ ನಾನು
ನಾನು ನಿಮ್ಮನ್ನ ನಿಮ್ಮನ್ನ ಇಲ್ಲಿ ಸಾಕರ ಹಾಗೆ ಇನಿ ಸಾಗಿದಾಗೆ ಸಾಕ್ತಿ ಸಾಕ್ತೀನಿ ಸಾಕು ಮಹಾರಾಜರಿಗೆ ಚಂದ್ರಗುಪ್ತ ಮಹಾರಾಜರಿಗೆ ಚಂದ್ರಗುಪ್ತ ಮಹಾರಾಜ 16 ವರ್ಷಗಳ ಕಾಲ ದೀರ್ಘದಂಡ ಯಾತ್ರೆ ಮಾಡಿ ಜಯಶೀಲನಾಗಿ ಬಂದಿರುವ ನಿನ್ನನ್ನು ಪ್ರಜೆಗಳು ಜಯ ಜಯಾಕಾರದಿಂದ ಸ್ವಾಗತಿಸುತ್ತಿದ್ದಾರೆ ಧರ್ಮ ಪ್ರಭು ಎಂದು ಮುಕ್ತಿ ಕಟದಿಂದ ಹೊಗಳುತ್ತಿದ್ದಾರೆ ಎಲ್ಲವೂ ತಮ್ಮ ಆಶೀರ್ವಾದ ಗುರುದೇವ ಚಂದ್ರಗುಪ್ತ ಗುರುದೇವ ಈ ಕೌಶ ಸಂದರ್ಭದಲ್ಲಿ ನಾನು ತಮ್ಮೊಡನೆ ಸಂಕೋಚವೇಕೆ ಹೇಳು ಚಂದ್ರಗುಪ್ತ ಗುರುದೇವ ನಾನೊಂದು ಅನುಪಮ ಸೌಂದರ್ಯ ರಾಶಿಗೆ ಮನಸೋತಿದ್ದೆ ಆಕೆಯನ್ನು ವಿವಾಹವಾಗಬೇಕೆಂದಿದ್ದೇನೆ ಇದಕ್ಕೆ ಅಡ್ಡಿಯೆಂದೆ ಮಹಾರಾಜ ರಾಜನಿಗೆ ಬಹುಮಂದಿ ರಾಣಿಯರಿರುವುದು ವಾಡಿಕೆಯಲ್ಲವೇ ಆದರೂ ನಾನು ತಮ್ಮ ಅಭಿಮತವನ್ನು ತಿಳಿಯಬೇಕಲ್ಲವೇ ಇದರಲ್ಲಿ ನನ್ನ ಅಭ್ಯಂತರವೇನು ಇಲ್ಲ ಆದರೆ ಮಹಾರಾಣಿಯವರ ಅಭಿಮತವನ್ನು ತಿಳಿಯುವುದು ಸೂಕ್ತವಲ್ಲವೇ ಅಪ್ಪನೆ ಗುರುದೇವ ಪ್ರಭು ನಿಮ್ಮ ದಿಗ್ವಿಜಯದ ಕೀರ್ತಿ ನನ್ನನ್ನು ಸಂತೋಷ ಸಾಗರದಲ್ಲಿ ಮುಳುಗಿಸುತ್ತಿದೆ ಈ ಸಂತೋಷ ನನಗೆ ಶಾಶ್ವತವಾಗಿರಲಿ ದೇವಿ ಈ ಸಮಯದಲ್ಲಿ ನನ್ನದೊಂದು ಬೇಡಿಕೆ ನಡೆಸಿಕೊಡುವಿಯಾ ಬೇಡಿಕೆಯನ್ನು ಬೇಡಿ ಪ್ರಭು ಆಜ್ಞೆ ಮಾಡಿ ನಾನು ನಿಮ್ಮ ಚರಣದಾಸಿ ಸತ್ಯ ನಾನೊಂದು ಅಮೋಘ ರತ್ನವನ್ನು ಕಂಡೆ ಅದೊಂದು ಅಪೂರ್ವ ಸ್ತ್ರೀರತ್ನ ಬ್ರಹ್ಮನು ಅತಿ ಚಾತುರ್ಯದಿಂದ ಸೃಷ್ಟಿಸಿದ ಪುತ್ಥಳಿ ಪ್ರಕೃತಿಯ ಮೇಲೆ ಸ್ಪರ್ಧೆಗಾಗಿ ಕಳಹಿಸಿಕೊಟ್ಟ ಸೌಂದರ್ಯದ ನಿಧಿ ಹೌದು ನಿಜವಾಗಿಯೂ ಭಾಗ್ಯಶಾಲಿನಿ ಸತ್ಯ ಆ ಕನ್ಯಾಮಣಿಯನ್ನು ನೋಡಿದ ಮಾತ್ರದಿಂದಲೇ ನನ್ನ 16 ವರ್ಷಗಳ ರಣಭೂಮಿಯ ಶ್ರಮವೆಲ್ಲ ಮರೆತು ಹೋಗಿ ನನ್ನ ಮನಸ್ಸು ಪ್ರಫುಲ್ಲವಾಗಿದೆ ನಾನು ಅವಳನ್ನು ಲಗ್ನವಾಗಬೇಕೆಂದಿದ್ದೇನೆ ದೇವಿ ಅವಳ ಹೆಸರೇನು ದೇವಿ ಅವಳು ಯಾರು ಅವಳ ಹೆಸರೇನು ನನಗೊಂದು ತಿಳಿಯದು ಆದರೂ ಅವಳ ರೂಪ ಅವಳ ಲಾವಣ್ಯ ನನ್ನ ಮನಸ್ಸನ್ನು ಸೆರೆ ಹಿಡಿದು ಬಿಟ್ಟಿದೆ ನನ್ನನ್ನು ಹುಚ್ಚನನ್ನಾಗಿ ಮಾಡಿಬಿಟ್ಟಿದೆ ದೇವಿ ಹುಚ್ಚನನ್ನಾಗಿ ಮಾಡಿದೆ ಸತ್ಯ ಸ್ವಾಮಿ ದೇವಿ ಇವಳೇ ನನ್ನ ಮನಮೋಹಿನಿ ಅಪ್ಪ ಪ್ರಭು ಪ್ರಭು ಇವಳು ನಮ್ಮ ಮಗಳು ನಮ್ಮ ಮಗಳು ಭ್ರಮರ ಪ್ರಭು ಮಗಳೇ ಅಮ್ಮ ಭ್ರಮರ ಮಗಳು ಮಹಾರಾಣಿ ಏನಾಯ್ತು ಸಮಾಚಾರವೇನು ನನ್ನೇ ಮದುವೆಯಾಗಬೇಕೆಂದು ಹೇಳುತ್ತಿದ್ದಾರೆ ಎಂತಹ ವೈಪರೀತ್ಯ ಮಹಾರಾಣಿ ಇದು ಬಂದೆ ಚಂದ್ರಗುಪ್ತ ಭ್ರಮರಾಂಭೆ ನಿನ್ನ ಮಗಳು ಹೌದು ಅವಳು ನಿನ್ನ ಮಗಳು ನಿನ್ನ ಮಗಳನ್ನೇ ನೀನು ಮದುವೆಯಾಗುತ್ತೀಯಾ ಚಂದ್ರಗುಪ್ತ ಎಂಥ ಪಾಪಕಾರ್ಯವನ್ನು ಮಾಡಿದೆ ಎಂಥ ಪಾಪಕಾರ್ಯವನ್ನು ಮಾಡಿದೆ ಚಂದ್ರಗುಪ್ತ ಈ ಅಲ್ಪ ವಿಚಾರಕ್ಕಾಗಿ ಏಕಿಷ್ಟು ಉದ್ವೇಗ ಚೆನ್ನಾಗಿ ವಿಚಾರ ಮಾಡಿ ನೋಡು ಭ್ರಮರಾಂಭೆ ನಿನ್ನ ಮಗಳೇ ನೀನವಳನ್ನು ಹೆತ್ತಿರುವೆಯಾ ಹೊತ್ತಿರುವೆಯಾ ಕೈ ಎತ್ತಿ ಸಾಕಿರುವೆಯಾ ಚಂದ್ರಗುಪ್ತ ಭ್ರಮರಾಂಭೆ ನಿನ್ನ ಮಗಳಲ್ಲ ಎಂದಿಗೂ ಅಲ್ಲ ಭ್ರಮರಾಂಭೆ ನಿನ್ನ ಮಗಳಲ್ಲ ಎಂದಿಗೂ ಅಲ್ಲ
ಬ್ರಹ್ಮರಾಮನ ಮಗಳಲ್ಲ ನಾನು ಅವಳನ್ನು ಮದುವೆ ಆಗುತ್ತೇನೆ ಇದು ಮಹಾರಾಜ ಬ್ರಹ್ಮರಾಂಬೆ ನಿನ್ನ ಮಗಳೇ ಏನೋ ನೀವೇನು ಹೇಳಿದ್ರಿ ಬ್ರಹ್ಮರಾಂಬೆ ನಿನ್ನ ಮಗಳು ಮಹಾರಾಜ ಇಲ್ಲ ಎಂದಿಗೂ ಅವಳು ನನ್ನ ಮಗಳಾಗಲು ಸಾಧ್ಯವಿಲ್ಲ ನನಗೆ ಮಕ್ಕಳೇ ಇಲ್ಲ ಮಹಾರಾಜ ಈ ಉನ್ಮತ್ತ ಭಾವನೆಗಳಿಗೆ ಎಡೆಗೊಡದೆ ನಿಧಾನವಾಗಿ ಆಲೋಚಿಸಿ ನಿರ್ಧಾರಕ್ಕೆ ಬಾ ನಾನು ಚೆನ್ನಾಗಿ ಯೋಚಿಸಿ ನಿರ್ಧಾರಕ್ಕೆ ಬಂದಿದ್ದೇನೆ ಅವಳು ನನ್ನ ಮಗಳಲ್ಲ ನಾನು ಅವಳನ್ನು ಮದುವೆ ಆಗೇ ಆಗುತ್ತೇನೆ ಶಾಂತ ಪಾಪ ಮಹಾರಾಜ ತಂದೆ ಮಗಳನ್ನು ಮದುವೆ ಆಗುವುದೇ ಮಹಾ ಪಾಪ ಮಹಾರಾಜ ಹುಳ್ಳು ರಾಮರಾಂಬಿ ಎಂದಿಗೂ ನನ್ನ ಮಗಳಲ್ಲ ಗುರುಗಳೇ ನಾನು ಅವಳನ್ನು ಪಾಲನೆ ಮಾಡಿಲ್ಲ ಲಾಲನೆ ಮಾಡಿಲ್ಲ ರಕ್ತ ಸಂಬಂಧವಿಲ್ಲ ಹೀಗಿರುವಾಗ ಅವಳನ್ನು ನನ್ನ ಮಗಳೆಂಬುದು ಹೇಗೆ ನೀನು ಹಾಗೆ ತಿಳಿದಿರಬಹುದು ಆದರೆ ಮಹಾರಾಣಿ ಆಕೆಯನ್ನು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ಲಾಲಿಸಿ ಪಾಲಿಸಿದ್ದಾಳೆ ಪ್ರಜಾಕೋಟಿಯಲ್ಲೂ ಆಕೆಯನ್ನು ರಾಜಕುಮಾರಿ ಎಂದು ಗೌರವಿಸುತ್ತಿದ್ದಾರೆ ಬೇಕಾದವರು ಬೇಕಾದಂತೆ ತಿಳಿಯಲಿ ಅದರಿಂದ ನನಗೇನೂ ನಷ್ಟವಿಲ್ಲ ಇಂದು ನನ್ನ ಬಾಯನ್ನು ಮುಚ್ಚಿಸಬಹುದು ಆದರೆ ನಾಳೆ ಪ್ರಜೆಗಳ ಬಾಯನ್ನು ಮುಚ್ಚಿಸಲಾರೆ ತಂದೆ ಕಾಮಾಂಧನಾಗಿ ಮಗಳನ್ನು ಮೋಹಿಸುವ ಎಂದು ಪ್ರಜೆಗಳು ಹೀಯಾಳಿಸುತ್ತಾರೆ ಆಗ ನಿನ್ನ ಕಿವಿಗಳು ಕಿವಿಡಾಗಿ ಹೋಗುತ್ತದೆ ರಾಜನೆಂಬ ಗೌರವ ಪ್ರತಿಷ್ಠೆಗಳು ಮಣ್ಣು ಪಾಲಾಗುತ್ತವೆ ಅದನ್ನು ರಕ್ಷಿಸಿಕೊಳ್ಳುವ ಭಾರ ನನ್ನ ಖಡ್ಗಕ್ಕಿದೆ ಯಾರು ಏನೇ ಹೇಳಿದರೂ ನನ್ನ ನಿರ್ಧಾರವನ್ನು ನಾನು ಬದಲಿಸಲಾರೆ ಭ್ರಮರಾಂಬಿಯೊಡನೆ ನನ್ನ ವಿವಾಹ ಹಾಗೆಯೇ ತೀರಬೇಕು ಇಲ್ಲ ಇದು ಖಂಡಿತ ನಡೆಯಲು ಸಾಧ್ಯವೇ ಇಲ್ಲ ನಾನು ಮಹಾರಾಜ ಎಲ್ಲವೂ ನನ್ನ ಇಚ್ಛೆಯಂತೆ ನಡೆಯಬೇಕು ಹಾಗಾದರೆ ಮುಂದೆ ಒದಗಬಹುದಾದ ಅನರ್ಥಗಳಿಗೆ ಎದೆಗೊಡಬೇಕಾಗುತ್ತದೆ ಚಂದ್ರಗುಪ್ತ ಗುರುಗಳೇ ಮಹಾರಾಜ ಚಂದ್ರಗುಪ್ತನನ್ನೇ ಬೆದರಿಸುತ್ತಿದ್ದೀರಾ ಆಗುವ ಅನರ್ಥಗಳೆಲ್ಲ ಆಗಲಿ ಅದನ್ನು ಎದುರಿಸುವ ಶಕ್ತಿ ನನಗಿದೆ ನೀವು ನೀವೇ ನಿಂತು ಈ ವಿವಾಹವನ್ನು ನಡೆಸಬೇಕು ಚಂದ್ರಗುಪ್ತ ಅದು ಕಾಲತ್ರಯದಲ್ಲೂ ಸಾಧ್ಯವಿಲ್ಲ ಸ್ವಾಮಿ ಈ ನಿರ್ಧಾರವನ್ನು ನಿಲ್ಲಿಸಿ ಈ ಮದುವೆ ವಿಷಯವನ್ನು ಮರೆತು ಬಿಡಿ ಸ್ವಾಮಿ ಸತ್ಯ ಈ ಹೆಚ್ಚಿನ ಪಾರುಪತ್ಯ ನಿನಗೆ ಬೇಕಿಲ್ಲ ಪತಿಯ ಪಾಪದ ಮಾರ್ಗದಲ್ಲಿ ನಡೆಯುತ್ತಿರುವಾಗ ಅವರನ್ನು ಎಚ್ಚರಿಸುವುದು ಪತ್ನಿಯ ಕರ್ತವ್ಯ ಸ್ವಾಮಿ ಪತ್ನಿಯಿಂದ ಎಚ್ಚರಿಕೆ ಪಡೆಯುವಷ್ಟು ಬುದ್ಧಿ ನನ್ನಲ್ಲ ಈ ಚಂದ್ರಗುಪ್ತ ಸ್ವಾಮಿ ನಾನು ನಿಮ್ಮ ಚರಣದಾಸಿ ನಿಜ ಆದರೆ ನೀತಿ ಕೆಟ್ಟ ನಡತೆಗೆ ಸಹಾಯಕಳಾಗಿ ನಿಲ್ಲಲು ನನ್ನಿಂದ ಸಾಧ್ಯವಿಲ್ಲ ಪ್ರಭು ನನ್ನಿಂದ ಸಾಧ್ಯವಿಲ್ಲ ಒಳ್ಳೆಯದು ನೀತಿ ಕೆಟ್ಟ ನನ್ನ ನಡತೆಗೆ ನೀವು ಯಾರೂ ಪಾಲ್ಗೊಳ್ಳಬೇಕಾಗಿಲ್ಲ ನಾನೇ ನಿಂತು ನನ್ನ ಕಾರ್ಯವನ್ನು ಆಗ ಮಾಡಿಕೊಳ್ಳುತ್ತೇನೆ ಯಾರಲ್ಲಿ ಮಾವ ಎಷ್ಟು ಚೆನ್ನಾಗಿದೆ ತಿಂಗಳ ಬೆಳಕು ತಿಂಗಳ ಬೆಳಕು ತಿಂಗಳ ಬೆಳಕು ಆ ಆವತ್ತು ಯುದ್ಧದಲ್ಲಿ ಇದೇ ತಿಂಗಳ ಬೆಳಕು ತಂದಾಗೋದೊಳಗೆ ಚೆಂಡಾಡಿಬಿಟ್ಟೆ ನೂರಾರು ತಲೆಗಳನ್ನು ಕತ್ತರಿಸಿಬಿಟ್ಟೆ ಸಾವಿರಾರು ಕೈಕಾಲುಗಳನ್ನು ರಕ್ತದ ಹೊಳೆ ಹರಿಸಿಬಿಟ್ಟೆ ಕಣ್ಣು ಮೂಗು ಕಿವಿಗಳ ರಾಶಿರಾಶಿಯನ್ನು ಹಾಕಿಬಿಟ್ಟೆ ಮಾಂಸದ ಮುದ್ದೆ ಮುದ್ದೆ ಒಳ್ಳೆ ತಂಪಾದ ಹೊತ್ತಿನಲ್ಲಿ ರಕ್ತ ಮಾಂಸ ಅಂತ ಆಡಿ ರಸಾನುಭಂಗ ಮಾಡ್ತಿದ್ದೆ ರಸಾಭಂಗವಲ್ಲ ನನ್ನ ರಂಗಿನ ಬೊಂಬೆ ನನ್ನ ಪರಾಕ್ರಮದ ಪರಿಚಯವನ್ನಂತ ನನ್ನ ಧರ್ಮಪತ್ನಿ ಪಾಠ ಹೇಳ್ತಾ ಇದ್ದ ಧರ್ಮಪತ್ನಿ ಧರ್ಮಪತ್ನಿ ಅಂತ ಬರೀ ಬಾಯಿ ಮಾತೇ ಆಯ್ತು ನಮ್ಮ ಅಪ್ಪ ಹೇಳಿದ ಹಾಗೆ ಬೇಗ ನನ್ನ ಕುತ್ತಿಗೆ ತಾಳಿ ಕಟ್ಟಿದ್ರೆ ತಾಳಿಯನ್ನು ಬೇಲಿ ಸಿಕ್ಕೊಂಡು ಬರೋದಕ್ಕೆ ಮುಳ್ಳಿನ ಕಾಟ ಜಾಸ್ತಿ ಅದಕ್ಕೆ ಬಂದು ಬಂಗಾರು ನನ್ನ ಮುಂಗಾರು ಅದ್ ಸರಿ ಮಾವ ಮುಳ್ಳಿನ ಕಾಟ ಮುಳ್ಳಿನ ಕಾಟ ಅಂತ ನಮ್ಮ ಅಪ್ಪನಿಗೆ ಏನವೇ ಹೇಳ್ತಿ ಏನು ಈಗ ನಮ್ಮಪ್ಪ ಹಾಗೇನಿಲ್ಲ ಯಾರು ಅವನೇ ಆ ಗುಂಡೋವರ ಬಿಡ್ತು ಅನ್ನು ಬಾಯಿ ತುಂಬಾ ಮಾವ ಅಂತ ಕರಿ ನಮ್ಮಪ್ಪ ಈಗ ಎಷ್ಟು ಒಳ್ಳೆಯವನು ಗೊತ್ತು ನಂಗೆ ಗೊತ್ತಿಲ್ವ ನಮ್ಮ ಅಪ್ಪನ ಗಂಟು ನುಂಗಿ ತಿಮ್ಮಿಂಗಿಲ್ಲ ತಿಮ್ಮಿಂಗಿಲ್ಲ ತಿಮ್ಮಿಂಗಿಲ್ಲವಾಗಿರೋದು ಆಡದಿಕ್ಕೆ ಹನ್ನೆರಡು ವರ್ಷ ಆದ್ರೆ ಮೈತಿಕ್ಕೆ ಅಯ್ಯೋ ನೆಲ್ಲಿಗಳು ಮಾವ ನಮ್ಮ ಅಪ್ಪ ಕೇಳಿಸ್ಕೊಂಡಿದ್ದನು ಹೇಳ್ಕೊಳ್ಳಿ ಬಿಡು ನನ್ಗೇನು ಭಯವಿಲ್ಲ ಮತ್ತೆ ಇವನ್ ಹಳೆ ಚಾಳಿ ತೆಗೆದು ಬಿಟ್ಟ ಅಂತ ಕಾಣುತ್ತೆ ಪ್ರೀತಿಯಿಂದ ನಿನ್ನೇ ಕರೀತಾನೆ ಹೋಗು ಅಯ್ಯೋ ನನ್ನಲ್ಲ ಕಣೆ ಆ ಶೂರನ ಏ ಶೂರ ನಿಮ್ ಮಾವ ನಿನ್ ಕರೀತಾನ ನೋಡಪ್ಪ ಏ ನನ್ನಲ್ಲೋ ನಿನ್ನ ನಿನ್ನ ಏ ನಿನ್ನ ನಿನ್ನ ಏ ನಿನ್ನ ನೀನು ಕೂತ್ಕೋ ಕೈಯತ್ತು ನೀನ್ ಕಾಲೊತ್ತು
ಆತ್ಮದ ಮೇಲೆ ಯಾರ ಅಧಿಕಾರವೂ ನಡೆಯಲಾರದು. ಇದು ನಿನಗೆ ಆತ್ಮಾರ್ಪಣೆ ಮಾಡುವೆನು. ಅನಂತರ ಈ ಜಡ ದೇಹದ ವಿವಾಹವು ವೈಭವದಿಂದ ನಡೆಯಲಿ. ಭ್ರಮರ, ದುಡುಕಬೇಡಮ್ಮ ತಾಯಿ, ದುಡುಕಬೇಡಮ್ಮ. ಅಮ್ಮ, ಈಗ ನನ್ನನ್ನು ತಡೆಯಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಆ ಪರಮೇಶ್ವರನನ್ನೇ ಕೇಳುತ್ತೇನೆ, ಅವರೇ ನನಗೆ ದಾರಿ ತೋರಿಸಬಲ್ಲ. ಶಂಕರ, ಶಂಕರ, ಭ್ರಮರ, ಶಂಕರ, ಶಂಕರ, ಮದುವೆ, ನನಗೆ ಮದುವೆ, ಮಗಳೇ. ಗುರುಗಳೇ, ಏನಾಯ್ತು, ಏನಾಯ್ತು ಗುರುಗಳೇ? ತಂದೆಯವರು ಏನು ಹೇಳಿದರು? ಮಗಳೇ, ಗುರುಗಳೇ, ಗುರುಗಳೇ, ಹೇಳುವುದಿಲ್ಲವೇ? ಹೇಳುವುದೇನು? ನಿಮ್ಮ ಕಣ್ಣೀರಿನ ನಿರ್ಬಲತೆ, ಈ ಮೌನ, ಇವುಗಳೇ ಹೇಳುತ್ತವೆ. ನಿಜ ಮಗಳೇ. ಗುರುಗಳೇ, ಇದು ನ್ಯಾಯವೇ? ಇದು ಧರ್ಮವೇ ಗುರುಗಳೇ? ಮಗಳೇ, ಧರ್ಮಸೂತ್ರಗಳು, ನೀತಿ ಬೋಧಿಗಳು ಯಾವುದು ಮಹಾರಾಜನ ಮನಸ್ಸಿನ ನಿರ್ಧಾರವನ್ನು ಅಳಿಸಲಾಗಲಿಲ್ಲ ಮಗಳೇ, ಅಳಿಸಲಾಗಲಿಲ್ಲ. ಗುರುಗಳೇ, ರಾಜನಾಗಲಿ ಮಹಾರಾಜನಾಗಲಿ ತಲೆ ತಗ್ಗಿಸಿ ನಿಲ್ಲಬೇಕಾದ ನಿಮ್ಮ ತೇಜಸ್ಸು ಎಲ್ಲಿ ಹೋಯಿತು? ರಾಜನೆಂಬ ಅಭಿಮಾನ ನಿಮ್ಮ ಬಾಯಿ ಕಟ್ಟಿದೆ. ರಾಜ್ಯದ ಸೂತ್ರವನ್ನು ಹಿಡಿಯಬಲ್ಲ ನಿಮ್ಮ ರಾಜನೀತಿಯಲ್ಲಿ ಇದನ್ನು ತಡೆಯುವ ಶಬ್ದಗಳೇ ಸಿಕ್ಕದಾಯಿತೆ. ಇದೆಲ್ಲಕ್ಕೂ ನನ್ನ ಅಂತ್ಯವೇ ಅಲಂಕಾರವೇ? ಸಾಕು ಮಗಳೇ, ಸಾಕು. ರೋಗಿಗೆ ಪಥ್ಯವು ರುಚಿಸಾದಾಗ ವೈದ್ಯನು ಮಾಡುವುದಾದರೂ ಏನು? ವ್ಯಕ್ತಿಯ ಘನತೆ, ಧರ್ಮದ ನೆಲೆ, ನೀತಿಯ ಬೆಳಕು ಇವುಗಳನ್ನು ಕಣ್ಣಿನದ ಮೂರ್ಖನ ಮುಂದೆ ಇಟ್ಟಂತಾಗಿದೆ. ಗುರುಗಳೇ ಹೇಳಿ, ನನ್ನ ಮುಂದಿನ ದಾರಿಯನ್ನು ಗುರುಗಳೇ ಹೇಳಿ. ಗುರುಗಳೇ, ಇನ್ನು ನಿನಗೆ ಪರಮೇಶ್ವರನೇ ದಾರಿ ತೋರಿಸಬೇಕು ಮಗಳೇ. ಗುರುಗಳೇ, ಗುರುಗಳೇ, ಶಂಕರ, ಶಂಕರ, ಕೈ ಹಿಡಿದವಳನ್ನು ಮರೆಯುವುದು ಧರ್ಮವೇ? ನಿನಗೂ ಮಹಾರಾಜನ ಭಯವೇ? ಶಂಕರ, ನಾನು ನಿನ್ನ ದಾರಿ, ನಿನ್ನನ್ನೇ ನಂಬಿದ್ದೇನೆ. ಅಂಬರ ಮೊರೆವಾ ಓಲಗವೂ
ಮನೆಗೆ ತಾಶೂಲವು ಸಂಕಟ ನೀಗಿಸು ನೀಲಕಂಠ ಸಹಿಸೆನು ಮಾಯದಾತ ಸಂಕಟ ನೀಗಿಸು ನೀಲಕಂಠ ಸಹಿಸೆನು ಮಾಯದಾತ ಪಾಪದ ಅಂತತೆ ನೋವಾನಿಗೆ ಪಾಲಿಸೋ ನೀನೊಲೆದು ನಿನ್ನಯ ಪಾದವನು ನಂಬಿದೆ ನಳಲೆ ನಲ್ಮೆಯ ನೀ ತೋರದೆ ಕಾಲಿಗೆ ಈ ಮೌನವ ಹೋಗೊಡು ಮಲ್ಲೆ ವಿವಾಹಕ್ಕೂ ಧರ್ಮ ಬಾಹಿರ ಯಾರು ಒಪ್ಪಿದ್ರು ಪರಮೇಶ್ವರನ ಒಪ್ಪಲಾರ ಸರ್ವಕಾಲದಲ್ಲೂ ಈ ವಿವಾಹವನ್ನು ನಡೆಯಕೊಡಬಾರದು ಧರ್ಮಕ್ಕೂ ನೀತಿಗೂ ವಿರುದ್ಧವಾದ ಈ ವಿವಾಹ ನಡೆಯಕೂಡದು ಈ ಮದುವೆಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ನೀವು ಯಾರು ಏನೇ ಹೇಳಿದರೂ ನನ್ನ ನಿರ್ಧಾರವನ್ನು ನಾನು ಬದಲಿಸಲಾರೆ ಇಂದು ಈ ವಿವಾಹ ನಡೆದೇ ತೀರುತ್ತದೆ ಬೇಡ ಸ್ವಾಮಿ ನಿಲ್ಲಿಸಿ ಸತ್ಯ ನೀನದೇ ಕಡ್ಡಿಯಾಗಬೇಡ ಯಾವ ನಿರ್ಬಂಧಗಳು ನನ್ನ ಇಚ್ಛೆಗೆ ತಡೆಯಾಗಲಾರವು ನನ್ನ ಮಾತು ಕೇಳಿ ನನ್ನ ಮಾತು ಕೇಳಿ ಇಲ್ಲ ಇಲ್ಲ ಸಾಧ್ಯವಿಲ್ಲ ಬಿಡು ನನ್ನನ್ನು ಇಲ್ಲ ಬಿಡುವುದಿಲ್ಲ ಬಿಡುವುದಿಲ್ಲವೇ ಖಂಡಿತವಾಗಿ ಬಿಡುವುದಿಲ್ಲ ಬಿಡುವುದಿಲ್ಲ ರಾಜಕುಮಾರಿ ಎಲ್ಲಿಯೂ ಕಾಣಿಸುತ್ತಿಲ್ಲ ಏನು ಏನಂದ್ರೆ ಅರಮನೆ ಯಾವ ಭಾಗದಲ್ಲೂ ಕಾಣಿಸುತ್ತಿಲ್ಲ ಭ್ರಮರಾಂಬೆ ಕಣ್ಮರಿ ಆದಳೆ ಭ್ರಮರಾಂಬೆ ಕಣ್ಮರಿ ಆದಳೆ ಭ್ರಮರ 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 ಎಲ್ಲಿ ನನ್ನ ಭ್ರಮರ ಎಲ್ಲಿ ನನ್ನ ಭ್ರಮರ ದ್ರೋಹಿಗಳೇ ನೀವುಗಳೆಲ್ಲ ಸಂಚು ಮಾಡಿ ನನ್ನ ಭ್ರಮರಾಂಬೆಯನ್ನು ಎಲ್ಲಿಗೆ ಕಳುಹಿಸಿದಿರಿ ಬಗಳಿ ಬಗಳಿ ಚಂದ್ರಗುಪ್ತ ವಿಶ್ವಾಸಘಾತಕ ಹೇಳು ಹೇಳು ಎಲ್ಲಿ ನನ್ನ ಭ್ರಮರ ಚಂದ್ರಗುಪ್ತ ಪರಮೇಶ್ವರನ ಕಂಠದಲ್ಲಿರುವ ಪುಷ್ಪಹಾರಕ್ಕೆ ಮಾತನಾಡುವ ಶಕ್ತಿ ಇದ್ದಿದ್ದರೆ ಅದು ನಿನಗೆ ಹೇಳುತ್ತಿತ್ತು ಆಕೆ ಎಲ್ಲಿಗೆ ಹೋದಳು ಏಕೆ ಹೋದಳು ಎಂಬುದನ್ನು ವಂಚಕ ನಿನಗೆ ಕೊಟ್ಟ ಹಿರಿತನಕ್ಕೆ ಬೆಲೆಯೇ ಇಲ್ಲದಂತೆ ಮಾಡಿಕೊಂಡೆ ಈ ಸಕಲ ಅನರ್ಥಗಳಿಗೂ ನೀನೇ ಕಾರಣ ಅವಳೆಲ್ಲಿರುವಳೆಂಬುದು ನಿನಗೆ ತಿಳಿದಿದೆ ಸತ್ಯಾಂಶವನ್ನು ಹೇಳು ಇಲ್ಲವಾದರೆ ಎಲ್ಲಿ ನನ್ನ ಭ್ರಮರ ಚಂದ್ರಗುಪ್ತ ರಾಜಭಕ್ತಿ ಕಿರುದೇವಿಗೆ ಇನ್ನೂ ನನ್ನ ಹೃದಯದಲ್ಲಿ ಬೆಳಗುತ್ತಿರುವುದರಿಂದ ನಿನ್ನ ಯಾವ ಮಾತುಗಳಿಂದ ನನಗೆ ಕೋಪ ಬರುತ್ತಿಲ್ಲ ಆದರೆ ನಿನ್ನ ಹಿತದ ಸಲುವಾಗಿ ಆಕೆ ಈ ವೇಳೆಗೆ ಪರಮೇಶ್ವರನ ಪಾದಾರವಿಂದವನ್ನು ಸೇರಿರಬೇಕು ಸಾಕು ಸುಮ್ಮನಿರು ಹೋಗಿ ಎಲ್ಲರೂ ಹೋಗಿ ಎಲ್ಲಿದ್ದರೂ ಅವಳನ್ನು ಕರೆತನ್ನು ಬೇಡ ಚಂದ್ರಗುಪ್ತ ಈಗ ಅವಳನ್ನು ಹುಡುಕುವುದರಿಂದ ಆ ವೃಥಾಶ್ರಮದ ಹೊತ್ತು ಮತ್ತು ಆ ಪ್ರಯೋಜನವೂ ಆಗಲಾರದು ಮುಚ್ಚು ಬಾಯಿ ಅವಳಿರುವ ಸ್ಥಳವು ನಿನಗೆ ಚೆನ್ನಾಗಿ ಗೊತ್ತಿದೆ ಹಾಗು ಹಾಗು ಅವಳನ್ನು ಕರೆದುಕೊಂಡು ಬರುವವರೆಗೂ ನಿನ್ನ ಮುಖವನ್ನು ತೋರಿಸಬೇಡ ಹಾಗು ಚಂದ್ರಗುಪ್ತ 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 ಪರಮೇಶ್ವರ ಪರಮೇಶ್ವರ ಏನಿದು ನಿನ್ನ ಲೀಲೆ ಎಂತಹ ವಿಷಮ ಪರೀಕ್ಷೆ ಇದು ಕೇವಲ ಮೃಗಗಳಂತೆ ವರ್ತಿಸುವ ಈ ಮಾನವರ ಜೊತೆಯಲ್ಲಿ ನನ್ನನ್ನು ಸೇರಿಸಿ ಕುಣಿಸಿ ಆನಂದ ಪಡಬೇಕೆಂದು ಆಲೋಚಿಸಿದೆಯಾ ಅಯ್ಯೋ ಈ ಮುಖವನ್ನು ಹೇಗೆ ತೋರಿಸಲಿ ಪ್ರಜೆಗಳಿಗೆ ಏನಂತ ಹೇಳಲಿ ಶಂಕರ ಪವಿತ್ರವಾದ ನಿನ್ನ ನಾಮವನ್ನು ಉಚ್ಚರಿಸುವ ಈ ನಾಲಿಗೆಯಿಂದ ಈ ತುಚ್ಛವಾದ ವಿಚಾರಗಳನ್ನು ಪ್ರಜೆಗಳಲ್ಲಿ ಉಚ್ಚರಿಸಲೆ ಬೇಡ ಬೇಡ ನಾನು ಮಾತನಾಡುವುದೇ ಬೇಡ ಶಂಕರ ನಿನ್ನ ದರ್ಶನವಾಗುವವರೆಗೆ ಈ ನಾಲಿಗೆ ಬಿದ್ದು ಹೋಗಲಿ ಇದಕ್ಕೆ ವಿರಾಮವಿರಲಿ ಇದಕ್ಕೆ ವಿರಾಮ
ಭರವಸೆಯ ತಾಳಿಬಾಳು ಅಂಜಿಕೆಯ ನೀಗು ಆತ್ಮದ ನಂಬಿಕೆಯ ಇರಿಸಿ ಸಾಗು ದೇವಿ ಇವಳೆ ಇವಳೆ ನನ್ನ ಮನಮೋಹಿನಿ ಅಪ್ಪ ಬಾಳಿನ ನೋವನ್ನು ಸಹಿಸು ಜಗದೇ ನಾಳಿನ ಗೆಲುವನ್ನು ಗಳಿಸು ಬಾಳಿನ ನೋವನ್ನು ಸಹಿಸು ಜಗದೇ ನಾಳಿನ ಗೆಲುವನ್ನು ಗಳಿಸು ಬಹುದೂರ ಬಾಳ ಪಯಣ ಏರಿಳಿತ ನೋಡೆ ಕಠಿಣ ಎದೆಗೆಡದೆ ಏರುಗಿರಿಯ ಮುನ್ನಡೆದು ಸೇರು ಗುರಿಯ ಇನ್ನು ನಿನಗೆ ಪರಮೇಶ್ವರನೇ ದಾರಿ ತೋರಿಸಬೇಕು ಮಗಳೇ ಆಸೆ ನಿರಾಸೆಗೆ ತಂದ ವಿಜಯ ಆಟದೆ ನಿಲಗಿದೆ ವಿಜಯ ಆಸೆ ನಿರಾಸೆಗೆ ತಂದ ವಿಜಯ ಆಟದೆ ನಿಲಗಿದೆ ವಿಜಯ ಎಲ್ಲಾದ್ರೂ ಓಡ್ ಹೋಗೋಣ ಅಂದ್ರೆ ಈ ಪಾಪಿ ಗುಂಡೋದ್ರ ನನ್ ಬಿಡೋ ಹಾಗಿಲ್ಲ ಅಯ್ಯೋ ಜನ್ಮವೇ 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 ಪಾಪಿ ಗುಂಡೋದ್ರ ಸೇವೆಗೋಸ್ಕರ ಬಂದೆ ಜನ್ಮವೇ ಪಾಪಿ ಜನ್ಮವೇ ಬೇತಾಳ ಗುಂಡೋದ್ರ ಸೇವೆಯಲ್ಲಿ ಅಧ್ವಾನವಾಗ್ತಾ ಇದೆ ಏನು ಬಂತಪ್ಪ ತಂದೆ ಓ ಇನ್ನೇನಪ್ಪ ಗತಿ ಮುಂದೆ ಶೂರ ಅವ್ರ ದರ್ಶನ ಆಗ್ತಾ ಇದ್ರೆ ನನ್ ಜೀವನ ಆಡಿ ಇಚ್ಚಲು ಇನ್ನೇನಪ್ಪ ಸೂರ್ಯ ಮುಳುಗಿಬಿಟ್ಟ ಇನ್ನವನಿಗೆ ಕೀಲ್ವಾಯು ಪ್ರಾರಂಭವಾಗುತ್ತೆ ನಮಗ್ ಪ್ರಾಣವಾಯು ಮೇಲಕ್ಕೆ ಬರುತ್ತೆ ಹಾಗಾದ್ರೆ ನಾವು ಪಾರಾಗೋ ಬಗೆ ಹಾಗೆ ಎಂತ ಅವ್ರ ಮುಖ ನೋಡಿದ್ಯಾ ನಾನು ಹೇಳದ್ನಲ್ಲ ಕನಸು ಅದ್ ನಿಜ ತಾನೆ ನೋಡು ಹಾಗಾದ್ರೆ ಇವರು ಹಿಂದಿನ ಜನ್ಮದಲ್ಲಿ ರಾಜಕುಮಾರ್ ಆಗಿದ್ರೇನು ಆಗಿದ್ರಪ್ಪ ಆಗಿದ್ರು ಕುಂಭರಾಜದ ಕಂಬ ರಾಜಕುಮಾರ ಆಗಿದ್ರಂತೆ ಕತ್ತಿಡ್ಕೊಳ್ಳಿ ಸ್ವಲ್ಪ ಬೇಗ ಬೇಗ ನೋಡಯ್ಯ ನೋಡಯ್ಯ ಅಲ್ಲಿ ಅವ್ರ ಮುಖದಲ್ಲಿ ಪೂರ್ವ ಜನ್ಮದ ಕಳೆ ನೋಡಯ್ಯ ಎದ್ದು ಕಾಣ್ತಾ ಇದೆ ನೋಡ್ತೇನೆ ಸಂಪೂರ್ಣ ಕಳೆ ಸಂಪೂರ್ಣ ಕಳೆ ಒಂದ್ ಕೆಲಸ ಮಾಡೋಣ ನಮ್ಮ ಹುಡುಗೇನೆಲ್ಲ ಅವ್ರಿಗೆ ಹಾಕ್ಬಿಡೋಣ ನೋಡ ಆಗ ಎಲ್ಲಾ ಪೂರ್ವಜನ್ಮದ ಕಳಿಯೆಲ್ಲ ಇನ್ನು ನಿನಗೆ ಎದ್ದು ಕಾಣುತ್ತೆ ನೋಡ್ಬೇಕಾ ಹೌದು ನಮ್ಮ ಹುಡುಗಿ ಅವ್ರು ಕೊಟ್ಬಿಟ್ರೆ ನಮ್ಮ ಗತಿ ಏನು ಅವ್ರ ಹುಡುಗಿನ ನಾವು ಹಾಕೊಳ್ಳೋದು ಸರಿ ಸರಿ ಬನ್ನಿ ಹಾಗೆ ಬನ್ನಿ ಹಾಗೆ ಬನ್ನಿ ದೀರಾ ನೀನ್ ಸೀರೆ ಉಟ್ಟ ಮೇಲೆ ನಿನ್ನ ಮಾರಿ ಮೇಲೆ ಹೆಣ್ಣು ಕಳೆ ಬಂದದ ಅಯ್ಯೋ ನನ್ನ ಮಾರೆ ಮೇಲೆ ಹೆಣ್ಣು ಕಳೆ ಏನು ಇವರಿಬ್ರು ನೋಡು ಹೆಂಗ ಕೂತ ಬ್ರಹ್ಮನ ಕೈಲಿ ಹೇಳೋಕ್ ಸಾಧ್ಯವೇನು ಬ್ರಹ್ಮ ಏನು ಯಾರು ಬೇಕಾದ್ರೂ ಹೇಳಬಹುದು ಹೇಳಕ್ಕಾಗಲ್ಲ ಅಂದೆ ಆಗತ್ತೆ ಅಳಿಯಂದ್ರ ಆಗ್ಲಿ ಪರೀಕ್ಷೆ ಆಗ ಹೋಗ್ಲಿ ಆಗ್ಲಿ ಚಂದ್ರಿ ಸುಂದ್ರಿ ನೀವಿಬ್ರು ನಿಮ್ಮ ಅಪ್ಪನ ಹತ್ರ ಹೋಗಿ ಅವನ್ ಕೈ ಕಾಲು ಒತ್ತಿ ಅವನ್ ನಿಮ್ಮನ್ ಕಂಡು ಹಿಡಿತಾನೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಆಗತ್ತೆ ಗೆದ್ರೆ ನಿಮ್ಮ ಅಪ್ಪನ ಸೇವೆಯೇನು ನಿಮ್ಮಿಬ್ರು ಸೀರೆ ಒಪ್ಪಿಕೊಂಡು ಹಾಯಾಗಿದ್ದೆ ನಿಜ ತಾನೆ ನಿಜ ನಿನ್ನಾನೆ ನಿಮ್ಮಪ್ಪನಾನೆ ಈಗ ನಿನ್ ತಲೆ ಬರ್ದೆ ಹೋಗಿ ಮತ್ತೆ ಬಂದ್ವು ಕೈ ಕಾಲ್ ಸಿಕ್ರ ಕೈ ಯಾಕ್ ಮೆಸಿಗಿದೆ ಬೆಳಿಗ್ಗೆ ನಿಮ್ಗೆ ಎಣ್ಣೆ ನೀರ್ ಹಾಕದ್ವಲ್ಲ ಅದಕ್ಕೆ ಮೆಸಿಗಿದೆ ಬರೋ ಸಿಕ್ರ 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 ಅವರಿಬ್ಬರು ಮಾತುಗಳು
ಏನಂತರ ಬರ್ತೀವಾ ಬದುಕೊಳ್ತು ಅಲ್ಲ ಅಪ್ಪ ಗಂಡಸರಾಗಿ ಈ ಸೀರೆ ಉಡ ಅಪಸ್ಮಾರ ನಮ್ಗೆ ಯಾಕೆ ಬಡೀತು ಇದು ನಮ್ಮ ಗ್ರಾಚಾರ ಇರ್ಲಿ ಯಾರಾದ್ರೂ ನೋಡಿದವರು ನಮ್ಮನ್ನ ಹೆಂಗಸರು ಅಂತ ಹಿಡ್ಕೊಂಡು ಬಿಟ್ರೆ ಅಯ್ಯೋ ಅದಕ್ಕೆ ಯಾಕೋ ಯೋಚನೆ ಪತಿವ್ರತ ಧರ್ಮನ ಉಪದೇಶ ಮಾಡು ಏನ್ರ ನಿಮ್ಮ ಅವತಾರ ಇದು ಗ್ರಾಚಾರ ಗೊತ್ತಿಲ್ವ ನಿಮ್ಗೆ ರಾಜಾದ್ದೆ ರಾಜಕುಮಾರಿ ತಲೆ ತಪ್ಪಿಸ್ಕೊಂಡು ಹೋಗಿದ್ದಾಳಂತೆ ಅವಳು ಹುಡುಗ ಕರೆದೇ ಹೋದ್ರೆ ಸೈನಿಕರ ತಲೆ ಕತ್ತರಿಸಾಕ್ಬಿಡ್ತಾರೆ ಭಜಿಸಿದೆ ಪಾವನ ಶಿವನಾಮ
ತೆರೆದಿದೆ ದ್ವಾರ ಆಶ್ರಿತ ರಕ್ಷಕ ಕರುಣಾಪುರ ಜಾಗೃತರಾದರೆ ಶಿವ ಸಾನ್ನಿಧ್ಯ ಏನೂ ಆಗಿಲ್ಲ, ಇನ್ನು ಏನೂ ಆಗುವುದೂ ಇಲ್ಲ. ಈಗ ವಿಶ್ರಾಂತಿ ತೆಗೆದುಕೋ ಮಗಳೇ, ಆಮೇಲೆ ಎಲ್ಲವನ್ನು ಹೇಳಿದೆಯಂತೆ. ಮಗು, ಅಕ್ಕನಿಗೆ ಏನು ಬೇಕೋ ಕೇಳಿ ಎಚ್ಚರಿಕೆ ನೋಡ್ಕೋ. ಏನು ಬೇಕಕ್ಕ? ನೀನು ಯಾರು ತಂಗಿ? ನನಗೇನು ತಿಳಿದಕ್ಕ? ನನಗೆ ತಂದೆ ತಾಯಿ ಯಾರು ಇಲ್ವಂತೆ. ತಾತ ತಂದು ಸಾಕ್ತಿದ್ದಾರೆ. ತಂದೆ ತಾಯಿ ಯಾರು ಇಲ್ಲ. ನೀನು ನಿನ್ನದು ತಬ್ಬಲು, ನಾನು ನಾನು ನಿನ್ನ ರಾಮರಾಮಿ ತೊರಕಲಿಲ್ಲವೇ? ಈ ವಿಷ್ಣು ಜನ ಭಟರಿತ್ತು, ನಿಮ್ಮಿಂದ ಅವಳನ್ನು ಹುಡುಕಲಾಗಲಿಲ್ಲವೇ? ರಾಜ್ಯದ ಮೂಲೆ ಮೂಲೆಯಲ್ಲಿಯೂ ಹುಡುಕಿದ್ದಾಯ್ತು, ಆದರೆ ರಾಜಕುಮಾರಿಯವರ ಸುದ್ದಿವೇ ಸಿಗಲಿಲ್ಲ ಪ್ರಭು. ಕರ್ತವ್ಯ ದ್ರೋಹಿಗಳೇ, ರಾಮರಾಮಿ ತೊರಕಲಿಲ್ಲವೆಂದು ಹೇಳುವುದಕ್ಕೆ ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಹೋಗಿ ಹೋಗಿ ನನ್ನ ಎದುರಿನಿಂದ. ಅವಳನ್ನು ಹುಡುಕಿ ಕರೆತರೆದಿದ್ರೆ ನಿಮ್ಮ ಪ್ರಾಣಗಳು ಉಳಿಯಲಾರದು. ಅನ್ನದಾತ, ಪ್ರಭುಗಳೇ ಪ್ರಾಣವೆಂದು ತಿಳಿದಿರುವ ಸೇವಕರ ಮೇಲೆ ತಾವು ಮಾಡುವ ಆಜ್ಞೆ. ಆ ಮಹಾತಾಯಿ ಈಗ ತಮ್ಮ ಶ್ರೇಯಸ್ಸಿಗಾಗಿ, ರಾಜ್ಯದ ಹಿತಕ್ಕಾಗಿ ಅರಮನೆಯನ್ನು ದೂರ ಹೋಗಿರಬಹುದು. ಸೇನಾಧಿಪತಿ ಪ್ರಭು, ನಿನ್ನ ಬುದ್ಧಿವಾದ ನನಗೆ ಬೇಕಿಲ್ಲ. ಪ್ರಭು, ಇದುವರೆಗೂ ಆದ ಕಷ್ಟ ನಷ್ಟಗಳೇ ಸಾಕಾಗಿದೆ. ಈಗಾಗಲೇ ತಮ್ಮ ಉದಾಸೀನತೆಯಿಂದ ಕ್ಷಾಮಡಾಮರಗಳು ರಾಜ್ಯದಲ್ಲೆಲ್ಲ ತಲೆ ಹಾಕಿದೆ. ತಮ್ಮ ನಿರ್ಬಲತೆಯನ್ನು ಅರಿತು ಶತ್ರು ರಾಜರುಗಳು ನಮ್ಮ ರಾಜ್ಯವನ್ನು ಕಬಳಿಸಲು ಸದಾ ಸಮಯ ಕಾಯುತ್ತಿದ್ದಾರೆ. ಪ್ರಭು, ಇನ್ನು ಮೇಲಾದರೂ ತಾವು ಭ್ರಮರಾಂಬೆಯನ್ನು ಮರೆತು ನಮ್ಮ ರಾಜ್ಯದ ಒಳ್ಳೆಯದನ್ನೇ ಯೋಚಿಸಿ. ಪ್ರಭು, ಚೆನ್ನಾಗಿ ಯೋಚಿಸಿ ಇತ್ಯರ್ಥ ಮಾಡಿದ್ದೇನೆ. ಭ್ರಮರಾಂಬಿ ಇಲ್ಲದ ಈ ರಾಜ್ಯವೇ ನನಗೆ ಬೇಕಿಲ್ಲ. ನನಗೆ ನಿಮ್ಮ ಹಿತೋಕ್ತಿಗಳು ಬೇಕಿಲ್ಲ. ನಾನು ಅದನ್ನು ಕೇಳುವುದು ಇಲ್ಲ. ಕೇಳದಿದ್ದಲ್ಲಿ ಕಷ್ಟಕ್ಕೀಡಾಗಬೇಕಾಗುತ್ತದೆ ಮಹಾಪ್ರಭು. ಅದರಿಂದ ತಾವು ನಾಶವಾಗುವುದಲ್ಲದೆ ಪ್ರಜೆಗಳನ್ನು ನಾಶ ಮಾಡುತ್ತೀರಿ ಮಹಾಪ್ರಭು. ರಾಜಪತಿ ಮುಚ್ಚಬಾರಿ, ನನ್ನ ಆಜ್ಞೆ ನೆರವೇರಿಸಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ. ಈ ಕ್ಷಣವೇ ನೀವುಗಳೆಲ್ಲರೂ ಹೊರಟು ನನ್ನ ಭ್ರಮರಾಂಬಿಯನ್ನು ಎಲ್ಲಿದ್ದರೂ ಹುಡುಕಿ ಕರೆತರಬೇಕು. ಇಲ್ಲವಾದರೆ ಮರಣದಂಡನೆ ಗುರಿಯಾಗಬೇಕಾಗುತ್ತದೆ. ಇದು ಮಹಾರಾಜ ಚಂದ್ರಗುಪ್ತನ ಆಜ್ಞೆ. ಪ್ರಭು, ಅಲ್ವೋ ಧೀರ ಶೂರ, ರಾಜಾಜ್ಞೆಯಂತೆ ಆ ರಾಜ್ಕುಮಾರನ ಹುಡುಕಿ ಕರ್ಕೊಂಡು ಹೋಗುದಾಗಿದ್ರೆ ನಮ್ಮ ತಲೆನೇ ಇರಲ್ವಲ್ಲೋ. ನಮಗೆ ತಲೆ ಇದ್ರಲ್ವೇನೋ ಆ ಯೋಚನೆ. ಹಾಗಾದ್ರೆ ನಾವು ತಲೆ ಇಲ್ಲದೇನೆ ಬದುಕಿದ್ದೀವ? ಯಾಕಿಲ್ಲ, ತಲೆ ಇಲ್ಲದೆ ಎಷ್ಟೋ ಜನ ಹಾಯಾಗಿ ಬದುಕು ಬಾಳ್ತಾ ಇಲ್ವೇ? ಇಲ್ಲ, ನಮ್ಮ ರಾಜನೇ ಇಲ್ವೇನೋ. ಉದಾಹರಣೆಗೆ, ನಮ್ಮ ರಾಜನಿಗೂ ತಲೆ ಇಲ್ವ? ಎಲ್ಲಿದೆ? ಹಾ, ಸರಿಯಾದ ಮಾತು ಹೇಳಿ. ಆ ತಲೆ ಇಲ್ಲದ ರಾಜನ ಮಾತು ಕೇಳಿ ನಮ್ಮ ಇರೋ ತಲೆನ ಯಾಕೆ ಕೆಡಿಸ್ಕೋಬೇಕು? ಅವನ ತಲೆ ಇಲ್ದವನು ಅಂತ ತಿಳಿದು ಅವನ ಮಾತು ಕೇಳಿ ರಾಜಕುಮಾರಿನ ಹುಡ್ಕೊಂಡು ಬಂದಿದ್ದೀವಲ್ಲ ನಾವು. ನಮಗೆ ತಲೆ ಇದೆಯಾ? ಇಲ್ಲ. ನಡಿ ಬಾ, ಪಟ್ಟಣಕ್ಕೆ ಹೋಗೋಣ. ಅಲ್ಲೋ ಧೀರ, ಆ ಭ್ರಮರಾಮರ ಕರ್ತರದೆ ಪಟ್ಟಣದೊಳಗೆ ಹೋದ್ರೆ ನಮ್ಮ ತಲೆನೇ ಕತ್ತರಿ ಸಾಕಿ ಅಂತ ಆಜ್ಞೆ ಮಾಡಿದ್ದಾರಲ್ಲ ರಾಜ. ಈಗ ಆ ತಲೆ ಇಲ್ದವ್ರ ಮಾತು ಕೇಳದೆ ಹೋದ್ರೆ ನಮ್ಮ ತಲೆಗೆ ಉಳಿಗಲ್ವಿಲ್ಲ. ನಡಿಯಪ್ಪ ನಡಿಯ, ರಾಜ್ಕುಮಾರಿ ಹುಡ್ಕೋಣ. ಅಲ್ಲೋ, ಆ ರಾಜ್ಕುಮಾರಿನ ನೀನು ನೋಡಿಲ್ಲ, ನಾನು ನೋಡಿಲ್ಲ, ಅಂದ್ಮೇಲೆ ಗುರುತಿಸೋ ಬಗ್ಗೆ ಹೇಗೆ ಅಂತ? ರಾಜ್ಕುಮಾರಿಂದ ಮೇಲೆ ಅಷ್ಟು ಗೊತ್ತಾಗೋಲ್ಲೇನೋ. ನಾನೆಲ್ಲ ಗುರುತಿಸ್ತೀನಿ ನಡಿ. ಹೆಂಗಸು,
ಅವಳೆ ಕಣು ಅವಳೆ ಅಮ್ಮ ಕುಮಾರಿ ರಾಜಕುಮಾರಿ ಮುಖವೆಲ್ಲ ಬಚ್ಚಿ ಹೋಗಿದೆ ತಲೆಯೆಲ್ಲ ನೆರೆತು ಹೋಗಿದೆ ಇವಳು ರಾಜಕುಮಾರಿ ಅಲ್ಲೋ ಏ ವೈರಾಗ್ಯ ಬಂದ ಮೇಲೆ ಆರೋಗ್ಯ ಹಾರೋಗುತ್ತೋ ಅಮ್ಮ ಅಂತಪುರ ಬಿಟ್ಟು ಅರಣ್ಯಕ್ಕೆ ಯಾಕಮ್ಮ ಬಂದೆ ನಿನಗೆ ಇಲ್ಲಿ ತೊಂದರೆ ಅಲ್ಲಿ ಮಹಾರಾಜರು ತೊಂದರೆ ನಿಮ್ಮಿಬ್ಬರಿಂದ ನಮ್ಮಿಬ್ಬರಿಗೆ ತೊಂದರೆ ಬಾರಮ್ಮ ತಾಯಿ ಬ್ರಹ್ಮರಾಮ ಹೋಗೋಣ ನಾನು ಅವಳಲ್ಲ ಹೋಗ್ರಯ್ಯ ಹೋಗ್ರಯ್ಯ ಆ ನೀನಲ್ಲ ಅಂದ್ರೆ ನಾನು ಒಪ್ಪಲ್ಲ ಒಪ್ಪಕ್ಕಾಗಲ್ಲ ನಾವು ನಿನ್ನ ಬಿಡೋಲ್ಲ ಬಿಡೋಕ್ಕಾಗಲ್ಲ ಅವಳು ಯಾರು ಅಂತ ತಿಳ್ಕೊಂಡ್ರಿ ಅವಳು ನನ್ನ ಹೆಂಡತಿ ಹೆಂಡತಿ ಏ ನಮ್ಮ ರಾಜಕುಮಾರಿನ ಯಾರು ಮರ್ಯಾದೆಯಿಂದ ಹೋಗ್ತಾ ಇಲ್ವೋ ಕೋತಿಗಳ ಕೋತಿಗಳ ನಾವು ಇವರ ತಲೆ ಇಲ್ಲ ಯಾರಿಗೂ ತಲೆ ಇಲ್ಲ ಹಾಗಾದ್ರೆ ತಲೆ ನಿತ್ರನು ಮಗಳೆ ಬದುಕು ಬೆಲೆಯಾದ್ದು ಪ್ರಪಂಚದಲ್ಲಿನ ಪ್ರತಿಯೊಂದು ಪ್ರಾಣಿಯ ಜನ್ಮವು ಯಾವುದೋ ಒಂದು ಕರ್ತವ್ಯ ಸಾಧನೆಯ ಸಲುವಾಗಿಯೇ ಶಿವನಿಂದ ಸೃಷ್ಟಿಸಲ್ಪಟ್ಟಿದೆ ಭೂತದೆಯೇ ಪರೋಪಕಾರ ಮತ್ತು ಜನತಾ ಸೇವೆಗಾಗಿ ಜೀವನವನ್ನು ಮೀಸಲಾಗಿಟ್ಟಲ್ಲಿ ಜಗದೀಶ್ವರನು ಒಲಿಯುವನು ಜೀವನವು ಸಾರ್ಥಕವಾಗುವುದು ನಿಜ ಗುರುದೇವ ಆಸೆಯೇ ನೆರೆ ಸಂತೋಷವೇ ಬೆಳೆ ಈಗ ನಾನೇನು ಮಾಡಲಿ ನನಗೆ ದಾರಿ ತೋರಿಸಿ ಗುರುದೇವ ಮಗಳೆ ಆ ಪರಮೇಶ್ವರ ಮಗಳೇ ಇದು ಪರಮೇಶ್ವರನ ಪ್ರಸಾದ ದೊರೆತಿದೆ ನೀನು ಈಶಾನ್ಯ ದಿಕ್ಕಿಗೆ ಹೋದರೆ ನಿನ್ನ ಸಕಲ ಇಷ್ಟಾರ್ಥಗಳು ಕೈಗೂಡುವು ಮನೆ ತುಂಬಾ ಕಾಲು ತುಂಬಿಕೊಂಡಿದ್ದಾರೆ ನಮಗೆ ಇಲ್ಲ ಅಂತ ಸುಳ್ಳು ಹೇಳ್ತಾರೆ ಪ್ರಪಂಚವೇ ಸುಳ್ಳು ನಿಜ ಎಲ್ಲಿದೆಯಪ್ಪ ಹಾಗಾದ್ರೆ ಅವರೆಲ್ಲ ಹೊಟ್ಟೆ ತುಂಬಾ ತಿಂದು ಬದುಕಬೇಕು ನಾವು ಮಾತ್ರ ಸಾಯ್ಬೇಕೇನು ತಾತ ಬಡವನಿಗೆ ಬದುಕೋದಕ್ಕೆ ಮಾರ್ಗಿಲ್ಲ ಯಾರನ್ನು ಕೇಳೋದಕ್ಕೂ ಹಕ್ಕಿಲ್ಲ ಹಾಗಾದ್ರೆ ನಮ್ ಗತಿ ಗತಿ ಸಾಯೋದೇ ಗತಿಯಪ್ಪ ಇಲ್ಲ ತಾತ ಇಲ್ಲ ಸಾಯಲು ನಿಮಗೆ ಅಧಿಕಾರವಿಲ್ಲ ಅದು ಜಗದೀಶ್ವರನಿಗೆ ಸೇರಿದ್ದು ತಾತ ಹಿರಿಯರಾದವರು ಇಂಥ ಮಾತುಗಳನ್ನಾಡಿ ಅಸುಳಿಗಳ ಮನಸ್ಸಿನಲ್ಲಿ ನಿರಾಶೆಯ ಬೀಜವನ್ನು ಬಿತ್ತಬಾರದು ಕಣ್ಣಿಲ್ಲದ ಕರುಡ ನಾನಿನ್ನೇನು ಮಾಡಲು ಸಾಧ್ಯ ಸಾಧ್ಯವಿದೆ ಕರ್ತವ್ಯ ನಮ್ಮದು ಫಲ ಕೊಡುವುದು ಪರಮೇಶ್ವರನ ಪರಮೇಶ್ವರ ನಮ್ಮನ್ನು ಸೃಷ್ಟಿಸಿದಾಗಲೇ ನಮ್ಮ ನಮ್ಮ ಆಹಾರವನ್ನು ಅಳೆದಿರುತ್ತಾನೆ ಪ್ರಯತ್ನಿಸೋಣ ಬನ್ನಿ ಹೊರಗಡೆ ಏನಾದ್ರೂ ಊಟ ಉಳ್ಕೊಂಡಿದೇನೆ ಎಲ್ಲೆಲ್ಲ ಎಲ್ಲ ನೀವೇ ತಂದಾಕಿದಿರಲ್ಲ ಆಗಲಿ ತೆಗೆದಿದ್ದೀನಿ ಯಾರಾದ್ರೂ ನೋಡ್ಕೊಂಡ್ಬಿಟ್ಟಾರು ಯಾಕ್ರಿ ಅಷ್ಟೊಂದು ಭಯ ಇನ್ನು ಗೊತ್ತಿಲ್ಲ ಕಡೆ ಮನೆಯಲ್ಲಿ ಇದೆ ಅಂತ ತಿಳಿದ್ರೆ ಸಾಕು ದಾನ ಧರ್ಮ ಅಂತ ಬರ್ತಾನೆ ಇರ್ತಾರೆ ಯಾಕ್ರಿ ಕುಣತನ ಇವ ಕೊಟ್ಟಿರುವ ದಂತ ನಾವು ಇಷ್ಟು ಮಾಡಿದ್ರೆ ಪುಣ್ಯ ಬರುತ್ತೆ ದಾನ ಧರ್ಮ ಅನ್ನೋ ಮಾತನ್ನು ಬಿಟ್ಬಿಡು ನಾನು ನಿನ್ ಗಂಡ
ನಾನು ಹೇಳಲ್ಲ ಕೇಳದೇ ಇದ್ರೆ ಸಿಗದೆ ಬಿಡ್ತೀನಿ ಮೊದಲು ಬಾಗಲಕ ಅಮ್ಮ ಹಾ ಯಾರದ ನಮ್ಮ ಮನೆಯಲ್ಲಿ ಏನು ಇಲ್ಲ ಮುಂದೆ ಹೋಗಮ್ಮ ಇವರು ಅನಾಥ ಬಹಳ ಹಸಿದಿದ್ದಾರೆ ಏನಾದರೂ ಇದ್ರೆ ಕೊಡಪ್ಪ ಹೇಳಿಲ್ಲ ಮುಂದೆ ಹೋಗು ಅಂತ ಅಪ್ಪ ಪಾಪ ವಯಸ್ಸಾಗಿದೆ ಅಲ್ಲದೆ ಕುರುಡ ಇಂಥವರಿಗೆ ಅನ್ನ ಕೊಟ್ಟು ನಿಮಗೆ ಪುಣ್ಯ ಬರುತ್ತೆ ಅಪ್ಪ ನನಗೆಲ್ಲ ಗೊತ್ತಿದೆ ನಮಗೆ ತಿನ್ನೋದಕ್ಕಿಲ್ಲ ನಿನಗೆಲ್ಲಿಂದ ಕೊಡೋದು ನಮ್ಮ ಮನೆಯಲ್ಲಿ ಒಂದು ಕಾಳು ಇಲ್ಲ ಮುಂದೆ ಹೋಗು ನಡಿ ತಾತ ಅವರಿಗೆ ಇಲ್ಲವಂತೆ ನಮಗೇನು ಕೊಡ್ತಾರೆ ಹೋಗಿ ಒಂದು ಹಿಡಿ ಹಾಕಿದ್ರೆ ನಿಮಗೆ ಏನು ಕಮ್ಮಿ ಆಗ್ತಾಯಿತು ಏನು ಇಲ್ಲ ಅಂತ ಸುಳ್ಳು ಹೇಳ್ತಿರಲ್ಲ ಅಟ್ಪಟೆ ಮಾಡಬೇಡ ಬಾರೆ ಒಳಕ್ಕೆ ಇರೋದನ್ನೆಲ್ಲ ಬಿಟ್ಬಿಟ್ರೆ ನಾಳೆ ನಮ್ಮ ಗತಿ ಗೌರಿ ಗೌರಿ ಏನ್ ಸಂಸಾರವ ಏನ್ ಕಥೆ ನಾನ್ ಬೇರೆ ಕಾಣೆ ದಾನ ಧರ್ಮ ಅಂತ ಇರೋದನ್ನೆಲ್ಲ ಎಲ್ರಿಗೂ ಕೊಡ್ತಾನೆ ಹೋದ್ರೆ ನಾವು ಮಾನವಾಗಿ ಬಾರದ ಯಾವಾಗ ಅಂತ ಇವ್ರಿಗೆ ಜ್ಞಾನ ಬರೋದು ಯಾವಾಗ ಅಂತ ಶಂಕರ ಪರಮೇಶ್ವರ ಸ್ವಾಮಿ ಈ ಅನ್ನ ಕೊಡಿ ಅನ್ನ ಕೊಡಿ ಸ್ವಾಮಿ ನಿಂತ್ಕೊಳಮ್ಮ ನಿಂತ್ಕೊಳ್ಳಿ ದುರ್ಗಾ ಲೇ ದುರ್ಗಾ 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 ಹಾ ದುರ್ಗಾ ಹೇಗೆ ಅದು ಶಿವ ಅರ್ಪಣವಾಗಲಿ ಸ್ವಾಮಿ ನಿಮಗೆ ಶಿವನ ಅನುಗ್ರಹವಾಗಲಿ ನಿಮ್ಮ ಭಾಗ್ಯ ಅಕ್ಷಯವಾಗಲಿ ಶಂಕರ ಪರಮೇಶ್ವರ 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 ವಿದ್ಯುತ್ ಮೂರು ಪಾವಕ್ಕೆ ಅದನ್ನು ಕೊಟ್ಬಿಟ್ರಲ್ರಿ ನಾಳೆ ಏನು ಮಣ್ಣು ತಿನ್ನೋದೆ ಎಲ್ಲವೂ ಅವನೇ ಕೊಡುವನು ಪರಮೇಶ್ವರ ಕೊಟ್ಟಾನ್ ಕೊಟ್ಟಾನೆ ಯಾವಾಗ ನೋಡಿದ್ರೆ ವೇದಾಂತ ಅದು ಇದು ಬಡ್ಕೋಬೇಕು ನಿಮ್ ವೇದಾಂತಕ್ಕೆ ಹೇಳಿ ಇಷ್ಟೇನು ಅಡಿಗೆ ಮಾಡ್ಬಿಡ್ಬೋದು ಅಂತ ಅಕ್ಕಿ ರಾಗಿ ಭತ್ತ ಪರಮೇಶ್ವರ ಇದನ್ನೆಲ್ಲ ನೀನೇ ತಂದಿರ್ತೀಯ ರಾಜಕುಮಾರಿ ನಾನು ಬರ್ತೀನಿ ಹೋಗು ಕುಮಾರಿ ಆ ರಾಜಕುಮಾರಿ ಹೌದು ನನ್ನ ಹೆಸರು ನಿಮ್ಗೆ ಗೊತ್ತಾಯ್ತು ಈ ಮುಖ ನೋಡಿದ್ರು ಗೊತ್ತಾಗೋಲ್ವೇ ಅಯ್ಯೋ 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 ಅರಮನೆಯಲ್ಲಿ ಹಾಲು ತುಪ್ಪದಲ್ಲಿ ತೊಳಿತಾ ಇದ್ದ ಕೈ ಈಗ ಹಚ್ಚಳವಾಗಿ ಯಾವತ್ತು ಬಂತಲ್ಲ ಬರಬಾರ್ದು ಬರಬಾರ್ದು ಗ್ರಾಚಾರ ಈಗೇಕ ಸಮಾಚಾರ ಇನ್ನು ಮುಂದೆ ಸುಖವಾಗಿರಬಹುದು ನಡೆ ಅರಮನೆಗೆ ಯಾಕೆ ಹೆದರ್ತೀಯ ಇದ್ದೀವಲ್ಲ ಇಬ್ರಿದ್ದೀವಲ್ಲ ಕರ್ಕೊಂಡು ಹೋಗ್ತೀವಿ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ ಈಗ ಒಳ್ಳೆ ಮಾತಿಂದ ಬಂದ ಸರಿ ಆಯ್ತು ಇಲ್ಲದ್ರೆ ನಿನ್ನ ಕೈ ಕಾಲು ಕಟ್ಟಿ ಹೊಟ್ಟೆ ಹೋಗ್ತೇವು ಅಯ್ಯೋ ಗೌರಿ ಬರ್ರೆ ಗಂಗೆ 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 ಹಾ ಶೂರ ಬದುಕಿದ್ಯಾ ನೀ ಬದುಕಿದ್ಯಾ ನಾ ಸತ್ತು ಎಷ್ಟೋ ಗೊತ್ತಾಯ್ತಪ್ಪ ಅಯ್ಯೋ ಮಾತಾಡ್ತೀಯಲ್ಲ ಮಾನ ಹೋದ ಮೇಲೆ ಸತ್ತಾಗೆ ಅಲ್ಲೇನೋ ಜೀವ ಇರೋವರೆಗೂ ಬದುಕಿದ್ದಾಗೇನೋ ನೀಸೇ ಹೊತ್ತು ಗಂಟು ಮಾನ ಹೋದ ಮೇಲೆ ಯಾಕೋ ಬದುಕಿರ್ಬೇಕು ಹೇಳೋ 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 ನೋಡೋ ಅಲ್ಲಿ ಕಾಣೋ ಹೊಂಡದಲ್ಲಾದ್ರೂ ಬಿದ್ದು ಪ್ರಾಣ ಬಿಡೋಣ ನಡೆಯೋ ಬಾಯಿ ಹೊಂಡದಲ್ಲಾರಣ ನೋಡು ತಳ್ಳಿ ಬಿಡ್ತೀನಿ ನೋಡ್ಕೊ ನೋಡು ಆಯುಷ್ ಮುಗಕ್ ಮುಂಚೆ ಸತ್ರೇ ಪಿಶಾಚಾರಿ
ಮನೆ ಹಾಳಾಗ ಅಡ್ರೆಸ್ ಹೇಳಬೇಡ ನೋಡು ಸಾಯೋಕ ಮುಂಚೆ ಮೂರು ಸಾರಿ ಶಿವನ ಹೆಸರು ಹೇಳ್ಕೊಂಡು ಸತ್ರೆ ಕೈಲಾಸಕ್ಕೆ ಹೋಗ್ತಾರ ಅಂತ ಅಂದಾಗೆ ಆದ್ರೆ ಯೋಚನೆ ಇಲ್ಲ ಯಾದ್ರದು ಅಪ್ಪಿಸ ಅಯ್ಯಪ್ಪ ಹೆಸರು ಹೇಳಬೇಡ ಅಯ್ಯ ಬಾರ ಬೀಳಣ ಹೇಳು ಮೂರು ಸಾರಿ ಶಿವನ ಹೆಸರನ್ನ ಶಿವ ಶಿವ ಅಯ್ಯಯ್ಯೋ ನನಗೆ ನೀರು ನೋಡಿದ್ರೆ ಭಯವಾಗ್ತದೆ ನಾ ಬೀಳಲ್ಲ ಏ ಕಣ್ಣು ಮುಚ್ಕೊಂಡು ಬೀಳೋಣ ಮಂಕೆ ಬಾರೋ ಹೇಳೋ ಮೂರು ಸಾರಿ ಶಿವನ ಹೆಸರು ಶಿವ 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 ವಾ ಯಾಕಪ್ಪ ಸಾಯ್ಲಿ ನಾನು ಒಲ್ಲಪ್ಪ ನಾನು ಒಲ್ಲೆ अन्याय ननगेन नान बदल अस्े साक अदीर ऐन अदाग बंद नाबिट्रे निम प्राणे नम प्राणे ना पिशाचल ಪಿಶಾಚ ಆಗಿದ್ರೆ ಕೈ ಕಾಲು ಹಿಂದೆ ಮುಂದೆ ಇರ್ತವೋ ನನಗೆ ನೆಟ್ಟಿದೆ ನೋಡು ನೋಡು ಅಪ್ಪ ಆಗಾದ್ರೆ ನೀನು ಅದಲ್ಲ ತಾನೆ ಅಲ್ಲೋ ನಾ ಸಾಲಿಲ್ಲೋ ಮಂಕೆ ಆಗಾದ್ರೆ ನೀನು ನನಗೆ ಮೋಸ ಮಾಡ್ದೇನು ನೀನು ಮೋಸ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ನಾನು ನಿನಗೆ ಮೋಸ ಮಾಡಿದ್ದು निर्बल मूक जीवी मेले अयो नुद्ध हकी यार निम्मे सेरे हिड़वर हम आनंद हाराड़ी मोदलने तेपु नम हकी बल बिड़े तेपु अण्डंदिरा जगत नमदू एंबूद जगदीश्वर सेरितल्ल सृष्टियल्ली सकल जीवराशि बाळि बदुकबेकेंब आसे अधिकारगळिल्लवे ऑपरेशन नमदे मातु सुनके नम जोतेल बा इल्लदे इद्रे सरि अण्ण नडी Ah
ಇದು ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿರೋ ನಡಾವಳಿ. ಇದು ನಿಲ್ಲಿಸೋಕೆ ಸಾಧ್ಯವಿಲ್ಲ. ಹೊರಳಿ ಇಲ್ಲಿಂದ ಪರಮೇಶ್ವರ. ತಾಯಿ, ನಮ್ಮ ತಪ್ಪೆಲ್ಲ ಮನ್ನಿಸಿ ಕಾಪಾಡವ. ಎಲ್ಲರನ್ನೂ ಕಾಪಾಡುವನು ಪರಮೇಶ್ವರನ ಬಳಿ. ಪ್ರಾಣ ಕೊಡಬಲ್ಲ ಶಕ್ತಿ ನಿಮಗಿಲ್ಲದಿರುವಾಗ ಪ್ರಾಣ ತೆಗೆಯುವ ಅಧಿಕಾರ ನಿಮಗೆಲ್ಲಿ ಬಂತು? ಇವೆರಡು ಪರಮೇಶ್ವರನಿಗೆ ಸೇರಿ. ಇನ್ನಾದರೂ ಅರ್ಥ ಮಾಡಿಕೊಳ್ಳಿ. ತಾಯಿ, ನಮ್ಮ ಪಾಲಿಗೆ ನೀನೇ ಆ ಮಹಾತಾಯಿ. ಇನ್ಮೇಲೆ ಈ ದುರಾಚಾರ ಬಿಟ್ಬಿಡ್ತೀವಿ. ನಮಗೆಲ್ಲ ನೀನೇ ದಾರಿ ತೋರಿಸ್ಬೇಕವ್ವ. ಶಿವನ ಅನುಗ್ರಹ ನಿಮಗೆ ಸದಾ ಇರುತ್ತೆ. ಬರ್ತೀನಿ. ಮಹಾದ್ವಾರದಲ್ಲಿ ಗಲಭೆ ಎಬ್ಬಿಸುತ್ತಿದ್ದಾರೆ. ತಮ್ಮ ದರ್ಶನಕ್ಕಾಗಿ ಕಾದು ನಿಂತಿದ್ದಾರೆ ಮಹಾಪ್ರಭು. ಅದನ್ನು ತಿಳಿಸಲು ಇಲ್ಲಿಗೆ ಹೇಗೆ ಬಂದೆ? ಈಗ ಅವರನ್ನು ಕಾಣಲು ನನಗೆ ಸಮಯವಿಲ್ಲವೆಂದು ಆಗಲೇ ನನಗೆ ತಿಳಿಸಿದನಲ್ಲದೆ. ಅವರನ್ನು ಓಡಿಸಲು ನಿನ್ನಿಂದ ಸಾಧ್ಯವಾಗಲಿಲ್ಲವೆ? ಹೇಳಿದಾಗಲೇ ಮಹಾಪ್ರಭು, ಈಗ ಅವರ ಹಸುವಿನಿಂದ ಬೆಂದಿದ್ದಾರೆ, ಸಾವಿನಿಂದ ನೊಂದಿದ್ದಾರೆ. ಈಗ ಅವರನ್ನು ಎದುರಿಸುವುದು ಕಾಲ ಸರ್ಪದೊಡನೆ ಸರಸವಾಡಲಿದೆ ಮಹಾಪ್ರಭು. ಈಗ ನಿಮ್ಮ ಮಾತಿನಿಂದ ಅವರಿಗೆ ಸಮಾಧಾನ ದೊರೆಯಬೇಕೇ ಹೊರತು ಮತ್ತಾರಿಂದಲೂ ಅವರನ್ನು ತಡೆಗಟ್ಟಲು ಸಾಧ್ಯವಿಲ್ಲ ಮಹಾಪ್ರಭು. ಅವರ ಸಮಾಧಾನದಿಂದ ನನಗೇನು ಆಗಬೇಕಾಗಿಲ್ಲ.
ನಾನೀಗ ಅವರು ನೋಡಲು ಸಿದ್ಧನಾಗಿಯೂ ಇಲ್ಲ. ನನ್ನ ಭ್ರಮರಾಂಬಿಯನ್ನು ನೋಡಿದ ಮೇಲೆ ಪ್ರಜೆ ರಾಜ್ಯ ಎಲ್ಲವೂ. ಮಹಾಪ್ರಭು, ತಾವು ಈ ರೀತಿಯಾಗಿ ಉದಾಸೀನ ಮಾಡಿದರೆ ಪ್ರಜೆಗಳ ಆಕ್ರೋಶಾಗ್ನಿಯಲ್ಲಿ ನೀವು ನಾವು ಎಲ್ಲರೂ ಸುಟ್ಟು ಭಸ್ಮವಾಗಬೇಕಾಗುತ್ತೆ. ಅಯ್ಯಾಧಿಪತಿ, ಈ ಬೆದರಿಕೆಗಳಿಗೆ ಅಂಜುವವನು ನಾನಲ್ಲ. ಹೋಗಿ ಅವರನ್ನು ಚಾವಟಿಯಿಂದ ಹೊಡೆಯಿರಿ, ಮೈ ಚರ್ಮ ಸುಳಿಯಿರಿ, ಕೂಗು ಬಾಯಿಗೆ ಬೀಗ ಹಾಕಿ. ಮಹಾಪ್ರಭು, ಲಕ್ಷಾಂತರ ಪ್ರಜೆಗಳ ಆಕ್ರೋಶದ ಮುಂದೆ ನಮ್ಮ ಅಲ್ಪ ಸೈನಿಕರ ಮಹಾಪ್ರಭು ಮಹಾರಾಜ ನೋಡ್ಲೇಬೇಕು. ಹೌದು, ಮಹಾರಾಜ ನೋಡ್ಲೇಬೇಕು. ಸೈನಿಕರೇ, ಸೇನಾಧಿಪತಿಗಳೇ, ಎಲ್ಲಿ ನಿಮ್ಮ ಪ್ರಭುಗಳು, ಎಲ್ಲಿ ನಿಮ್ಮ ಮತ್ತಿಗಟ್ಟ ಮಹಾರಾಜರು? ಪ್ರತಿನಿಧಿಗಳೇ, ಧರ್ಮನಿಷ್ಠರಾದ ಪ್ರಭುಗಳನ್ನು ಪ್ರತಿಭಟಿಸುವುದು ರಾಜಧರ್ಮವಲ್ಲ. ಎಲ್ಲಿದೆ ನಿಮ್ಮ ಧರ್ಮ? ಪ್ರಜೆಗಳನ್ನು ಅಲಕ್ಷಿಸಿದ ನೋಡುವುದು ರಾಜಧರ್ಮವೇ? ರಾಜಗುರುಗಳನ್ನು ಅವಮಾನಿಸುವುದು ನ್ಯಾಯವೇ? ಮಗಳನ್ನು ಮೋಹಿಸುವುದು ನೀತಿಯೇ? ಪ್ರಭುಗಳಲ್ಲಿ ನಾನು ಅರಿಕೆ ಮಾಡಿಕೊಳ್ಳುತ್ತೇನೆ. ಪ್ರತಿನಿಧಿಗಳೇ, ಶಾಂತರಾಗಿ ಶಾಂತರಾಗಿ. ಎಲ್ಲಿದೆ ನಿಮ್ಮ ಶಾಂತಿ? ಎಲ್ಲಿದೆ? ಸ್ವಾಮದ ಬಾರಿಯಿಂದ ಎಲ್ಲೆಲ್ಲೂ ಶಾಂತಿ ಉಂಟಾಗಿದೆ. ನನಗೀಗ ವೀರತ್ವವು ಬೇಕಾಗಿಲ್ಲ, ನಿನ್ನ ರಾಜ್ಯವು ಬೇಕಾಗಿಲ್ಲ. ನನಗೀಗ ಬೇಕಾಗಿರುವುದು ಭ್ರಮರ, ನನಗೀಗ ಬೇಕಾಗಿರುವುದು ಭ್ರಮರ. ನಿನ್ನ ಬುದ್ಧಿವಾದ ನನಗೆ ಅನವಶ್ಯಕ. ಹೋಗಾಚೆ ಪ್ರಭು, ತಾವು ಹೋಗಿಕೊಡುದು. ನನ್ನನ್ನು ತಡೆಯುವ ಶಕ್ತಿ ನಿನಗಿಲ್ಲ. ನನ್ನ ಬಯಕೆ ಭ್ರಮರಾಂಬೆ, ನನ್ನ ಬಯಕೆ ಭ್ರಮರಾಂಬೆ. ಅವಳಿಲ್ಲದ ಈ ಪ್ರಪಂಚವೇ ಶೂನ್ಯ. ರಾಜ್ಯದ ಮೇಲೆ ನಿನಗೆ ಆಸೆ ಇದ್ರೆ ಅದನ್ನು ನೀನೇ ಅನುಭವಿಸಿದವು. ನನ್ನನ್ನು ತಡೆಯಬೇಡ. ನಾನು ರಾಜ್ಯದ ಆಸೆಯಿಂದ ತಡೆಯುತ್ತಿಲ್ಲ ಪ್ರಭು, ನಿಮ್ಮ ಗೌರವವನ್ನು ಕಾಪಾಡುವ ಸಲುವಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ನಡೆಯಿರಿ, ಪ್ರಜೆಗಳಿಗೆ ಸಮಾಧಾನ ಹೇಳಿ. ಸಮಾಧಾನ ಸಮಾಧಾನ ನೀನೇ ಹೇಳಿ ಪ್ರಭು. ನಾನು ನಿಮ್ಮನ್ನು ಓಡಿ ಹೋಗಲು ಬಿಡಲಾರೆ. ಬಿಡುವುದಿಲ್ಲವೇ? ಬಿಡುವುದಿಲ್ಲ, ಬಿಡುವುದಿಲ್ಲ, ಬಿಡುವುದಿಲ್ಲ. ಹೌದು, ಬಿಡುವುದಿಲ್ಲ. ಪ್ರಭು, 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 ನನ್ನ ಮಾತು ಕೇಳಿ. ಎಲ್ಲಿಂದ ತಂದ್ಕೊಳ್ಳಿ? ನೀರ್ಗೆ ಬಂದೈತೆ ಸಾಮ. ದೇವಸ್ಥಾನ ಹತ್ರಕ್ಕೆ ಬಂತು, ಅಲ್ಲಾರ ಹೋಗೋಣ. ಮತ್ತೆ ನೀರ್ ಸಿಕ್ತೈತೆ ನಮ್ಗೆ. ಯಾರಮ್ಮ ನೀವು? ಮಗು, ಮಗುಗೇನಾಗಿದೆ? ಅವ್ವ, ಅರ್ಕೆ ಹೋಗ್ತಾಳ ಅಂತ ದೇವಸ್ಥಾನಕ್ಕೆ ಬಂದ್ವಿ. ಮಗು ನೀರು ನೀರು ಅಂತ ಸುಸ್ತಾಗ್ತಾ ಇದೆ. ಹೌದಮ್ಮ, ಎಲ್ಲೆಲ್ಲೂ ಕ್ಷಮ ಬಂದಿದೆ. ಆತ್ಮಾತ್ಮ ಕಲ್ಯಾಣ ಪ್ರಭೂತಂ ಕಲಿತ ಲಲಿತಾ ಸೇರಿರಸು ಬಾಲ ಲೀಲಾಜಾಲಾನುಕೂಲ ಶತ್ರಿಕರ ಕಲಾ ಭಾನುಬಾಲ ಘಟ. ದೂರ ಇರು, ಮೈಲಿಗಾಕಿತು ಹತ್ತಿರ ಬರಬೇಡ. ಬುದ್ಧಿ, ಮತ್ತೆ ನೀರ್ ಕೊಡಿ, ನೀರ್ ಕೊಡಿ. ನೀರ್ ಬೇಕೋ ನಿಂಗೆ? ಮಡಿ ಉಟ್ಕೊಂಡು ದೇವರ ಅಭಿಷೇಕಕ್ಕೋಸ್ಕರ ತಗೊಂಡು ಹೋಗ್ತೇನೋ ನೀರ್ನ ಕುಡಿಯೋದಕ್ಕೆ ಹೇಳೋ ಧೈರ್ಯ ಬಂತೋ ನಿಂಗೆ? ಹತ್ರ ಬರಬಾರ್ದು ಅನ್ನೋ ಜ್ಞಾನ ಇಲ್ಲ ನಿನಗೆ? ನೀರಿಲ್ಲ, ಗಿರಿಲ್ಲ, ಹೋಗ್. ಸ್ವಾಮಿ, ಸ್ವಾಮಿ, ಅಮ್ಮ, ಮಗು ನೀರಿಗಾಗಿ ಬಾಯಿ ಬಾಯಿ ಬಿಡ್ತಾ ಇದೆ. ಏನಮ್ಮ, ನಿನಗೇನು ಬುದ್ಧಿಗಿದ್ದು ಇದೆಯೋ ಇಲ್ವೋ? ಇವತ್ತು ದೇವಸ್ಥಾನದಲ್ಲಿ ಈಶ್ವರನಿಗೆ ಸಹಸ್ರ ಕುಂಭಾಭಿಷೇಕವಾಗಬೇಕಾಗಿದೆ. ಇದೆಲ್ಲ ನಮ್ಮ ಮಹಾರಾಜರ ಶ್ರೇಯಸ್ಸಿಗಾಗಿ. ಇದಕ್ಕಾಗಿ ಕಷ್ಟಪಟ್ಟು ನೀರು ಹೊರತಾ ಇದ್ದೀವಿ. ಇಂಥದ್ರಲ್ಲಿ ಮಡಿಯವರನ್ನು ಮುಟ್ಟಬಹುದೇನಮ್ಮ? ಸ್ವಾಮಿ, ತಾವು ತಿಳಿದವರು. ಈಶ್ವರನಿಗೆ ಮಡಿ ಮೈಲಿಗೆಯ ಸೋಂಕಿದೆಯೇ? ಜಾತಿ ಮತ ಭೇದವಿದೆಯೇ? ದೀನರ ಸೇವೆಯೇ ಈಶ್ವರನ ಸಂಪ್ರೀತಿ. ಸ್ವಾಮಿ, ಒಂದು ವೇಳೆ ನೀರಿಲ್ಲದೆ ಈ ಮಗು ಪ್ರಾಣ ಬಿಟ್ಟರೆ ನಿಮ್ಮ ಅಭಿಷೇಕದಿಂದ ಈಶ್ವರನೆಂದಿಗೂ ತೃಪ್ತನಾಗಲ. ಓಹೋ, ಏನು ತತ್ವೋಪದೇಶ ವಿಪರೀತವಾಯಿತು. ನಿಮ್ಮಂಥ ಅವರೆಲ್ಲ ಹೆಚ್ಚಿಕೊಂಡಿರೋ ಹಕ್ಕೇನೇ, ಎಲ್ಲೆಲ್ಲೂ ನೀರಿಗೆ ಕ್ಷಾಮ ಬಂದು ಹಾಹಾಕಾರ ಹೆಚ್ಚಾಯ್ತು. ನಡೀರಿ ಸ್ವಾಮಿ, ಗೊತ್ತಾಯ್ತು, ನಡೀರಿ. ಸ್ವಾಮಿ, ಸ್ವಾಮಿ, ದಾಹಕ್ಕಾಗಿ ಪ್ರಾಣ ಬಿಡುವ ಗತಿ ಬಂದಿದೆ. ನೀನು ಇದೀಗ ಬಂದ್ಯ ರಾಜ? ನಿನ್ನ ಪ್ರಜೆಗಳು ದಾರಿದ್ರಾಜ್ಞೆಯಲ್ಲಿ ದಾಸಿ ಹೋಗುತ್ತಿರುವಾಗ, ರಾಜ್ಯದಲ್ಲಿ ಕುಡಿಯಲು ತೊಟ್ಟು ನೀರಲ್ಲದೆ ಹಸುವನ್ನು ಬಿಡುತ್ತಿರುವಾಗ, ಇಲ್ಲಿ ನಿನ್ನ ಶ್ರೇಯಸ್ಸಿಗಾಗಿ ಅಪ್ರಮೇಯನಿಗೆ ಅಭಿಷೇಕ ಮಾಡಿಸುತ್ತಿರುವೆಯಾ? ಶಿವನ ಸೃಷ್ಟಿಯಲ್ಲಿ ಮೇಲು ಕೀಳೆಂಬ ಅಂತರವಿದೆಯೇ? ಧನಮದ ರಾಜ್ಯ ಮದಗಳಿಂದ ಇದೆಲ್ಲವನ್ನೂ ಮರೆತು ಮದಾಂಧನಾಗಿ ಮತಿಹೀನಾಗಿ ವರ್ತಿಸುತ್ತಿರುವ ನೀನು ಪ್ರಜಾರಕ್ಷಕನೇ ಅಲ್ಲ, ಪ್ರಜಾಭಕ್ಷಕ. ಇದೇನು ನಿಮ್ಮ ಸಂಪ್ರದಾಯ? ಇದೇನು ನಿಮ್ಮ ವೇದದ ನುಡಿ? ಇದೇನು ನಿಮ್ಮ ಆರಾಧನೆ? ಸಾಕು, ನಿನ್ನ ಉದ್ದೇಶ ಪ್ರಭುಗಳೇ, ಮುಹೂರ್ತ ಮಿಂಚೋಗುತ್ತೆ.
अभिषेक मंगल परमेश्वर अनाथ रक्षक कष्ट जीवी कण्णीरिगिंत आडंबर अभिषेकवे ननगे आनंद वायते आगली निन्ने पूजे नम कर्तव्य कण्डू नम महाअपराध क्षमित उद्धरी ते राज पश्चातापे क्षमित निर्मल अंतकरणवे परमात्मन श्रेष्ठ जाति यारू मरिय राजना महाप्रसाद ते मिलद नानू मगुन परमेश्वर प्रसाद भाव माता पितर दुख यारीगू तपितंभो महादेव शंभो महादेव नारद 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 गणराज कुमारस्वामी हीगे दुखित बहुदे माता पितर मनस्ताप बंदा अदन सरीपड़ मकल कर्तव्यवलवे हीगे मौन ऐन प्रयोजन नारद नमें साध्य कुमार तंदे मंत्र हेली कोट्टव नीनु तंदे मंत्र हेली कोट्टव नीनु
ಶಕ್ತ ಷಣ್ಮುಖ ಶಕ್ತ ಷಣ್ಮುಖ ಮಗುವೇ ತಿಳಿಯದೇನೋ ಗಣಪ ನಿನ್ನೊಡಲು ಶಿರವ ಶಿವತ ಕೊಟ್ಟ ನನ್ನ ಕೇಳುವೆ ಎಲ್ಲ ಅವರ ಗುಟ್ಟ ನನ್ನ ಕೇಳುವೆ ಎಲ್ಲ ಅವರ ಗುಟ್ಟ ಶ್ರೀಶೈಲ ನಾಟಕಕ್ಕೆ ಸೂತ್ರಧಾರಿಗಳೇ ನೀವು ಶ್ರೀಶೈಲ ನಾಟಕಕ್ಕೆ ಸೂತ್ರಧಾರಿಗಳೇ ನೀವು ನಿಮ್ಮ ಪಾತ್ರಗಳ ನಟಿಸಿ ಈಚೆ ಸುತರೆ ಈಚೆ ಸುತರೆ ಸರಿ ಹೋಯ್ತು ಈಗ ನಾನೇನಾಗಬೇಕು ಸರಿ ಹೋಯ್ತು ಈಗ ಎಲ್ಲವೂ ಸರಿ ಹೋಯ್ತು ಪರಮಭಕ್ತರಾದ ಗಣಗಳೇ ನೀವು ನಿಮ್ಮ ಅಧಿಪತ್ಯನೇ ಅನಿಸ ಬನ್ನಿ ಈಚೆ ಪುತ್ರರೇ ನಾವೀಗಲೇ ಶ್ರೀಶೈಲಗಿರಿ ತಪ್ಪಲಿಗೆ ಹೋಗಿ ಮುಂದಿನ ಕರ್ತೀರ ಆಲೋಚಿಸೋಣ ಆಗಲಿ ಗುರುಗಳೇ ಎಲ್ಲ ಹೊಂಟೋಗವರಲ್ಲ ಹಸ ಯಾರ್ದು ನೀವು ಇಲ್ಲಿಗೆ ಯಾಕೆ ಬಂದ್ರಿ ನಮ್ ವಿಚಾರ ಅದು ಬೋಲ್ ದೊಡ್ಡ ಕತೆ ಅದಿರ್ಲಿ ಗುರುಗಳೆಲ್ಲಪ್ಪ ಗುರುಗಳೆಲ್ಲೋ ಹೋಗವ್ರೆ ಬರ್ತಾರೆ ಬಂದ್ರು ಅವ್ರು ಯಾರು ತಾವು ಮಾತಾಡಕ್ಕಿಲ್ಲ ಬಂದವರು ಏನಿದ್ರು ಈ ಸಿದ್ಧಗಂಗನ್ ತಾವು ಹೇಳ್ಬೇಕು ಈ ಸಿದ್ಧಗಂಗ ಗುರುಗಳಿಗೆ ಹೇಳ್ಬೇಕು ಗೊತ್ತಾಯ್ತಾ ಹಿಂಗು ಇಲ್ಲಿ ವಿಚಾರ ಸರಿ ಕಣಪ್ಪ ಸರಿ ಅದೇನು ಹೇಳಿ ನಿಮ್ ಕತೆ ಅಪ್ಪ ನಾನು ಆ ಊರು ಈ ಊರು ಎಲ್ಲೆಲ್ಲೂ ತಿರ್ಕೊಂಬಂತ ನನ್ ವಿಚಾರ ಬೇಡ ಈ ಹುಡುಗ ಈ ಹಸು ಇವ್ರೂರು ತುಂಬಾ ದೂರ ಐತೆ ಇವ್ರೂರಿಗೆ ಯಾರಾದ್ರೂ ಹೋಗ್ಬೇಕಂದ್ರೆ ಬಹಳ ಕಷ್ಟ ಆಗ್ತೈತೆ ನೋಡು ಇವ್ರ ಅಪ್ಪ ಅಮ್ಮ ಇವ್ರನ್ನ ಬಿಟ್ಬಿಟ್ಟು ಎಲ್ಲ ಹೊಂಟೋಗವ್ರೆ ಅವ್ರನ್ನೇ ಹುಡುಕ್ತಾ ನಾನ್ ಬಂದೆ ನನಗೂ ಹುಡುಕಿ ನೋಡಿ ಸಾಕಾಗೋಯ್ತಪ್ಪ ಅದಕ್ಕೆ ಗುರುಗಳು ತಾವಾದ್ರೂ ಬಿಟ್ಕೊಂಡು ಅಂತ ಇವ್ರನ್ನ ಕರ್ಕೊಂಡ್ ಬಂದಿವ್ನಿ ಹಂಗಾದ್ರೆ ಸರ್ ವಿಚಾರ ಈ ನಮ್ ತಾವು ಇರೋ ತನಕ ದನ ಮೇಯಿಸ್ಬೇಕು ಈ ಹಸುವಿನ ಹಾಲೆಲ್ಲ ನಮ್ಗೆ ಸೇರ್ಬೇಕು ಏನಾದ್ರು ತಂಟೆ ಮಣ್ತನ ಮಾಡ್ತು ಅಂದ್ರೆ ನಾನ್ ಸುಮ್ಕಿರಾಕಿಲ್ಲ ಅಪ್ಪ ನಮ್ ಹುಡುಗನಿಗೆ ಈ ಹಸು ಅಂದ್ರೆ ಪ್ರಾಣ ಒಂದ್ ಗೊಳಿಗೂ ಬಿಟ್ಟಿರಕ್ಕಿಲ್ಲ ಬೋಲ್ ಚಂದ ನೋಡ್ಕೊಳ್ತಾನೆ ಈ ಹಸ ಇದ್ರ ಲಕ್ಷಣ ನೋಡಿದ್ರೆ ತಿಳಿಯಕ್ಕಿಲ್ವಾ ಸಿದ್ಧಗಂಗಣ್ಣ ಇದೊಂದು ಇಜಾತಿ ಹಸ ಕೇಳ್ದಷ್ಟು ಹಾಕೊಡ್ತೈತೆ ಕುಣಿತೈತೆ ನೆಗಿತೈತೆ ಆದ್ರೆ ಏನಾದ್ರೂ ಕೋಪ ಬಂದ್ಬಿಡ್ತೋ ಯಾರನ್ನು ಸುಮ್ಕೆ ಬಿಡಕ್ಕಿಲ್ಲ ನೋಡು ಆದ್ರೂ ಒಳ್ಳೆ ಹಸು ನಾನು ಎಷ್ಟೋ ದನಗಳನ್ನ ಪಳಗಿಸಿದ್ದೀನಿ ಇದೆಯಮ್ಮ ಗುರುವೆ ತಂದೆ ತಾಯಿಗಳನ್ನ ಕಾಣದೆ ಅವ್ರನ್ನ ದಳದಿಯಲ್ಲಿ ಬಂದಿರುವ ಈ ಹುಡುಗ ಈ ಹಸು ಇವರ ರಕ್ಷಣೆ ಭಾರ ತಮಗೆ ಸೇರಿದ್ದು ತಾವೇ ನೋಡ್ಕೋಬೇಕು ಈ ಹುಚ್ಚಪ್ಪ ಮುದುಕ ಎರಡು ದಿನದಿಂದ ಒಂದು ಪುಟಕ್ಕೆ ನೀರು ಕುಡ್ತಿಲ್ವಲ್ಲ ಇವನೇನ್ ದೆವ್ವ ಅನ್ನೋ ದೇವ್ರು
ದೇವನಲ್ಲ ದೇವರು ಅಲ್ಲ ಅವನ ಹೊಟ್ಟೆಯಲ್ಲಿ ಕರುಳೆ ಇಲ್ಲ ಕಣೋ ಕರುಳೆ ಇಲ್ಲ ಅಲ್ಲೋಡು ಮುದುಕಪ್ಪ ಏ ಅವನ ಬಗಲಲ್ಲಿ ಏನೋ ಗಂಟು ಕಾಣ್ತಾ ಇದೆ ಕಣೋ ಇವತ್ತು ಅದೇ ನಮಗೆ ಆಧಾರ ಏನೇ ಅದು ಗಂಟಿನಲ್ಲಿ ಇದರಲ್ಲಿ ನಿಮಗೆ ಬೇಕಾದೇನಿಲ್ಲಪ್ಪ ಅದೇನೇ ಇರಲಿ ಇಲ್ಲಿ ಕೊಡಪ್ಪ ಕೊಡಪ್ಪ ಅಲ್ಲ ಕೊಡಯಾ ಅಲ್ಲೇ ಕೊಡೋಣ್ಣ ಯಾ ಕೊಡಲ್ಲ ಏನು ಮಹಾ ಬ್ರಹ್ಮಾಂಡ ಇಟ್ಕೊಂಡ್ರು ನಾನು ಆಡ್ತಾ ಇದ್ದಾನೆ ದೂರ ಕೂತ್ಕೋ ಶೂರ ತಗೋ ಆಧಾರ ಇದೇ ಭಾರ ಕೊಟ್ಟುಬಿಡು ಅವ್ರಿಗೆ ಏನಪ್ಪ ಬುದ್ಧಿ ಗಿತ್ತಿ ಕಟ್ಕೊಂಡು ಬರಬೇಕು ನಾ ಒಳ್ಳೆ ಬುದ್ಧಿ ನಿನಗೆ ಬರಬಾರ್ದಾಗಿತ್ತ ತಗೋ ಹೋಗು ಓಂ ಶಾಂತಿ ನಾಲ್ಕೂವರೆ ಮೊಳ ಈ ದೇಹ ಕೊಟ್ಟ ಭಗವಂತ ಚೋಟುತ್ತ ಹೊಟ್ಟೆ ಇಟ್ಟು ಪ್ರಾಣ ತೆಗಿತಾ ಇದ್ದಾನಲ್ಲ ಪಾವಕ್ಕೆ ಅನ್ನಕ್ಕೆ ಈಗ ನಾವು ಕಾವಿ ಹಾಕಿದ್ದೇವೆ ಹಸಿವು ಜಯಿಸಬೇಕು ಮಹಾನುಭಾವರಾಗಬೇಕು ಸುಮ್ಮನೆರ ಮಹಾನುಭಾವನಾಗ್ತಂತೆ ಮಹಾನುಭಾವ ಅಲ್ಲ ಮೂರು ಲೋಕದಲ್ಲಿ 330 ಕೋಟಿ ದೇವತೆಗಳಿದ್ದಾರಂತೆ ನಮ್ಮನ್ನು ಕಾಪಾಡೋದಕ್ಕೆ ಈ ಸಮಯದಲ್ಲಿ ಒಬ್ಬ ಚಿಲ್ಲರೆ ದೇವತೆ ನಮಗೊಂದಿಷ್ಟು ಕವಳ ಕರ್ಣಿಸಬಾರ್ದ ಬಿಡ ಏನಂತೆ ಗ್ರಹಚಾರ ಕೃಷ್ಣಾಗಿ ಆ ದೇವತೆ ಏನ್ ಮಾಡುತ್ತೆ ಬಾರೋ ಅಲ್ಲ ಹುಳಿ ಏನು ನನ್ನ ಪ್ರಾರ್ಥನೆ ಕೇಳಿ ಯಾವುದು ದೇವತೆ ನಳಪಾಕಾನೆ ಇಲ್ಲಿ ಸಿಕ್ಕೋಗಿದ್ದಾಳೆ ದೀನದಯಾಪರೇ ಏನು ಊಟ ಹಣವಾದ ಊಟ ಊಟ ನೀರ್ ನೋಡ ಎಲ್ಲಾರು ಒಂದು ನೀರು ಒಂದು ನೀರು ಬಾಯಾರಿಕೆ ಪ್ರಾಣ ಹೋಗ್ತಾ ಇದೆ ನೀರು ನೀರು ನೋಡ್ದೇನು ನನ್ನ ಮಾತಿನ ಸತ್ಯ ಆಗಿದೆ ಸರಿ ಈ ಘನವಾದ ಊಟಕ್ಕೆ ತಾಂಬೂಲ ಆಯ್ತಿದ್ರೆ ಏನು ಸಮಸ್ಯೆ ಆಗಿರೋದು ಏನು ಸಮಸ್ಯೆ ಆಗಿರೋದೆ ತಾಂಬೂಲ ತಾಂಬೂಲ ಮೂಲ ಮೂಲ ಅಯ್ಯೋ ಎತ್ತೋತ್ತಿನ ಗಳಿಗೆ ಚೆನ್ನಾಗಿದೆ ಜಾಸ್ತಿ ಸೆಖೆ ಹಾಗೆ ಗಾಳಿ ಆಡ್ಕೊಳ್ಳೋದಿಕ್ಕೆ ದೇವತೆ ದೇವತೆ ಹಸಿರು ಪೀಸ್ ಅಡಿಕೆ ಹಾಗೆ ಎಲ್ಲ ಆಯ್ತು ನೀವಂತೂ ಅಂತ ನಾಳೆ ಸರಿ ಈಗಿರೋ ದೇವ್ರ ನಾವ್ ಯಾಕೆ ಒಂದ್ಸಲ ನೋಡಬಾರ್ದು ಕಣ್ಣಾರಿ ಏ ದೇವತೆ ಪ್ರಸಾದ ಕೊಟ್ಟು ಪ್ರತ್ಯಕ್ಷವಾಗಿ ಸುಂದರಿಸ್ತಾಳೆ ನೋಡ ದೇವತೆ 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 ಸಿಹಿಯು ನಾನೆರಿ ಸುಖದ ಸಿಹಿಯು ನಾನೆರಿ
ನಿನ್ನ ಸಹವಾಸ ಬೇಡ, ಸಂಸಾರ ಬೇಡ. ಇಗೋ ದೀಕ್ಷೆ ತಗೊಂಡು ನೇರವಾಗಿ ಮೋಕ್ಷಕ್ಕೆ ಹೊರಟಿದ್ದೀನಿ ಹೆಣ್ಣೆ ಹೊರಟು. ಹಟ ತೊಟ್ಟಿದ್ದೀನಿ, ಈ ಘಟ ಕೆಳಗೆ ಬಿದ್ರು ಈ ಕಾರ್ಯ ತಗಲ್ಲ, ಹೊರಟು ಹೋಗಿ ಹೆಣ್ಣೆ. ಇದೇನ ಅನ್ಯಾಯ ಮಾವ, ನಾನೇನ್ ತಪ್ಪು ಮಾಡಮ್ಮ? ನೀವು ತಪ್ಪು ಮಾಡದೆ ಇರಬಹುದು, ಆ ನಮ್ಮ ಸೋದರ ಮಾವ ಭೇತಾಳ ಅನ್ನಿಸ್ಕೊಂಡ್ರು ಆ ಗುಂಡೋದ್ರ ಮಾಡಿದಾನೋ ಇಲ್ವೋ? ಅವನು ನಮ್ಮನ್ನ ಕ್ಷಮೆ ಕೇಳ್ಕೋಬೇಕು. ನೋಡು ಆ ಬಾಣಿಗೆ ಬರ್ತಿದ್ದಾನೆ. सर ना नि मग कुछ ताली कट बे नाव नि अंद्रेने कण्ड ना ताली कटी खंडे कटी मुख नोड़ताेन्द्र गंट नोडता ವರರಿಗೆ ಶುಭಾಶಯ ನಮಗೆ ಶುಭಾಶಯ
नाने कारण नौंदर्यवे शुवायु सौंदर्यवे मोहवे शंकर प्रपंचू इत पतिया नरीक्ष दासीन नानु अपराधवादू परमेश्वर नानेनुमाडलि कण्णीर करयल मतिगेट्ट कामांध कल्लादुदके नगलो गति इरदे गोलाडी गुरी सिगदे तोळलाडी ಕೃತಿಗೆಟ್ಟ ಈತನುವ ದಾವಾಗ್ನಿಯಲ್ಲಿ ಸುಡಲೋ ದಾವಾಗ್ನಿಯಲ್ಲಿ ಸುಡಲೋ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ನಿನ್ನ ಮೌನವದು ಮುಗಿದಿಲ್ಲ ಹುಡುಗನೇ ಇಲ್ಲ ಮುದುಕನೇ ಇಲ್ಲ ಕುಮಾರ ಕುಮಾರ ನಾರಾಜ್ಯ ನಾರಾಜ್ಯ ಸಚ್ಚನ ವಿಷಯ ತಕಣೋ ಆ ಚಿತ್ಗಂಗ ಬೇರೆ ಕೂಕೊಳ್ತಾ ಇದ್ದಾನೆ ಅವನು ಕೂಕೊಳ್ತಾ ಇರಲಿ ನೋಡು ನೀನು ಹೋಗು ಹೋಗ ಮಗ ನನ್ನೆಲ್ಲ ನೋಡ್ಕೊಳ್ತೀನಿ ಯಾರು ನನ್ನನ್ನು ಬದುಕಿಸಿದವರು ಮತ್ತೆ ಯಾರು ಯಾರಿದ್ದ ಸಾಧ್ಯ ತಾಯಿ ಎಲ್ಲ ಆಗದೆ ಯಾಕೆ ನಾನು ಇನ್ನೂ ಬದುಕಿರಬೇಕು ಯಾವ ಸುಖಕ್ಕಾಗಿ ಬದುಕಿರಬೇಕು ಸುಖ ದುಃಖ ಅನ್ನೋದು ಒಂದು ಸ್ವಪ್ನ ತಾಯಿ ಈ ನರಲೋಕದ ಹುಟ್ಟು ಬಂದ ಮೇಲೆ ಇರೋದು ದಿನ ಎಲ್ಲ ಅನುಭವಿಸಬೇಕು ನಡೆ ಇದೆಲ್ಲ ನಮ್ಮ ಗುರುಗಳು ಅದವರೆ ಅವರ ತಾ ಹೋದ್ರೆ ಎಲ್ಲ ಸರಿ ಹೋಗ್ತಿತ್ತು ಯಾಕವ ನಡಿ ತಾಯಿ ನಡಿ ನನ್ನಿಂದ ತಪ್ಪಿಸ್ಕೊಂಡು ಹೋಗ್ತೀಯ ನಿನ್ನ ಸುಮ್ಮನೆ ಬಿಟ್ಟಣೆ ಇವತ್ತು ನನ್ನ ಹತ್ರ ತೋರಿಸ್ತೀನಿ ನಿನ್ನ ಆಟನ ಇವರೇ ಕಣವ ನಮ್ಮ ಗುರುಗಳು ಗುರುಗಳು ಹೌದು ನನ್ನ ಗುರುಗಳು ಗುರುಗಳೇ ಗುರುಗಳೇ ಇದೇನು ನಿಮ್ಮ ಅವಸ್ಥೆ ಹೇಳಿ ಗುರುಗಳೇ ಹೇಳಿ
ದೇವನ ಕೃಪೆಯಿಂದ ಪುನಃ ತಮ್ಮ ದರ್ಶನವಾಯಿತು. ಒಮ್ಮೆ ಮಗಳೇ ಎಂದು ಸಾರಿ ಕರೆಯಿರಿ ಗುರುಗಳೇ. ಗುರುಗಳೇ, ಏಕೆ ಮಾತನಾಡುವುದಿಲ್ಲ? ನನ್ನಿಂದೇನಾದರೂ ಅಪರಾಧವಾಯಿತೇ? ಬಾಲ್ಯದಿಂದಲೂ ಮಾರ್ಗದರ್ಶಕರಾಗಿದ್ದು ಈಗ ಈ ಮೌನಕ್ಕೆ ಕಾರಣವೇನು? ಗುರುದೇವ, ನನ್ನ ಬಾಳಿನ ಸಮಸ್ಯೆಯನ್ನು ಬಿಡಿ, ನನಗೆ ಮಾರ್ಗ ತೋರಿಸಿ ಗುರುದೇವ. ಮಾತನಾಡಿ ಗುರುಗಳೇ, ನನ್ನೊಡನೆ ಮಾತನಾಡುವ. ಅವರು ಇದುವರೆಗೂ ಯಾರ ತಾವು ಮಾತನಾಡಿದ್ದು ನಾವು ಕಂಡಿದ್ದೇ ಇಲ್ಲ. ಏನು, ಯಾರ ಜೊತೆಯಲ್ಲೂ ಮಾತನಾಡುವುದಿಲ್ಲವೇ? ಏಕೆ ಅವ್ವ, ನ್ಯಾಯ ನೀತಿ ಧರ್ಮ ಇಲ್ಲದೆ ಇರೋ ಈ ನರ್ಮನ್ಸ್ ಇರ್ತಾವ ಮಾತಾಕೆ ಅಂತ ನಾನಿಗೆ ತಿಳಿಸ್ಬಿಟ್ಟವ್ರೆ. ನೀವೇ ಹೀಗಾದ್ಮೇಲೆ ಮುಂದೆ ನನಗ್ ದಾರಿ ತೋರಿಸೋರು ಯಾರು? ಗುರುಗಳೇ, ಗುರುಗಳೇ, ತೊಳ್ಬೇಡ ಕಣವ, ಮುಂದೆ ಒಳ್ಳೆ ಕಾಲ ಬಂದೇ ಬರ್ತಿದೆ. ಇಲ್ಲ ಇಲ್ಲ, ನನ್ನನ್ನು ಸಾಕಿ ಸಲಹಿದೆ ತಾಯಿಯ ಕರುಳಿಗೆ ಮುಳ್ಳಾದೆ, ತಂದೆ ಕಲ್ಲಾಗಲು ಕಾರಣಲಾದೆ, ವಿದ್ಯಾಬುದ್ಧಿಯನ್ನು ಕಲಿಸಿದೆ ಗುರುದೇವನಿಗೆ, ಈ ಅವಸ್ಥೆಯನ್ನು ಉಂಟು ಮಾಡಿದೆ. ಇದಕ್ಕೆಲ್ಲ ನಾನೇ ಕಾರಣ, ನಾನೇ ಕಾರಣ. ಇನ್ನು ನನಗೆ ಒಳ್ಳೆ ಕಾಲ ವೇತಕ್ಕೆ, ಈ ಜೀವನ ವೇತಕ್ಕೆ. ನನ್ನ ಬಾಳನ್ನು ನೋಡಿ ನಗುತ್ತೀರಾ ಗುರುದೇವ? ಸದಾ ನಗ್ತಾನೆ ಇರ್ತಾರೆ ಕಣವ, ಆ ನಗುವಿನಲ್ಲಿ ಏನು ಅರ್ಥ ಐತೆ ಅದನ್ನ ತಿಳ್ಕೊಳ್ಳೋ ಯೋಗ್ಯತೆ ಬೇಕು ಕಣವ. ಇನ್ನಾಗ್ಲೂ ಇದೆ ಕಟ್ಟ ಆಯ್ತಪ್ಪ, ಹೊಡಿಲಿ ಬಿಡು. ಏನು ಹಸುವನ್ನು ಹೊಡೆಯುವುದೇ? ಸೋಹಿಂಸೆ ಆಗೋ ಕೊಡು. ಆ ರಾಕ್ಷಸನ್ ಯಾರವ ಇದ್ದಳೋರು? ಅದರ ಕೂಗು ನನ್ನ ಕರಳನ್ನು ಕತ್ತರಿಸುತ್ತಿದೆ. ಅದರ ಆರ್ತನಾದ ನನ್ನನ್ನು ಅದರ ಬಳಿಗೆ ಸೆಳೆಯುತ್ತಿದೆ. ನಾನೇ ಹೇಳುತ್ತೀನಿ, ಹೋಗಿ ಬರ್ತೀನಿ ಗುರುಗಳೇ. ಕಣ ನೀನು ಸುಮ್ತಿರೋ? ದನಗಳನ್ನ ಹೊಡೆದಿದ್ರೆ ದಾರಿಗೆ ಬಂದವೇನು? ದಾರಿ ತಪ್ಪಿರೋದಕ್ಕೆ ನಿನ್ಕೆ ಸಿಕ್ಕಿರೋದು. ಇದ್ರೆ ಸಾವಿರ ವರ್ಷ ತಪಸ್ ಮಾಡಿದ್ರೆ ನಿನ್ಕೆ ಸಿಕ್ಕಿತ್ತ? ಇದು ಹೆಂಗಾನ ಇರ್ಲಿ, ಇದು ಆಕ್ರಮಕ ಸೇರಿದ ಆಸ. ಬೇಡಪ್ಪ, ಇಂದಿನಿಂದ ಇದನ್ನ ನಾನೇ ನೋಡ್ಕೊಳ್ತೇನೆ. ಇದರಿಂದ ಏನೇ ಅಪರಾಧವಾದರೂ ಅದಕ್ಕೆ ನಾನೇ ಹೊಣೆಯಾಗಿರುತ್ತೇನೆ. ಸಾಕವ ನಿನ್ನ ಉಪದೇಶ, ಹಸನ ಬಿಡು. ಇಲ್ಲ, ಇದನ್ನು ನಾನು ಬಿಡಲಾರೆ. ಏನು ಎಲ್ರ ಒಂತ ಸಂದಾಕಿರ್ಲಿ ಅಂದ್ರೆ ಒಬ್ಬೊಬ್ಬರ ದಾರಿನ ಒಂದೊಂದು ರೀತಿ ಐತೆ. ಮಗ ಗುರುಗಳೇ, ಏನಾದ್ರೆ ಮಾಡ್ಕೊಳ್ಳಿ, ನಾನು ಹೋಯ್ತೀರಿ. ಅಪ್ಪ, ಇನ್ನು ಮುಂದೆ ಈ ಹಸು ಎಲ್ಲಿಗೂ ಹೋಗದಂತೆ ನಾನ್ ನೋಡ್ಕೊಳ್ತೇನೆ. ಇದರ ರಕ್ಷಣೆಯ ಭಾರವನ್ನು ನನಗೆ ಬಿಡಿ. ಹಂಗ ಮತ್ತೇನಾದ್ರೂ ಈ ಹಸ ತಪ್ಪಿಸ್ಕೊಂಡು ಓಡೋದ್ರೆ? ಅದಕ್ಕೆ ನಾನು ಹೊಣೆ, ನಾನೇ ಹೊಣೆ. ಸರಿ, ಆಗ ನಿನಗೆ ಗೊತ್ತಾಗುತ್ತೆ ಇದರ ವ್ಯವಸ್ಥೆ. ಎಲ್ಲಿ ಹಸು? ಹಸು ಎಲ್ಲಿ? ಎಲ್ಲಿ ಹಸು? ಎಲ್ಲಿ ನಮ್ಮ ಹಸ? ನಾನು ಮೊದಲೇ ಹೇಳಲಿಲ್ವೇ ಬಿಟ್ರೆ ಸಿಕ್ಕಿಲ್ಲ ಅಂತ? ನಾನೇ ಹೊಣೆ ಅಂತ ಒಪ್ಕೊಂಡೆಲ್ಲ ಹಿಡ್ಕೊಂಬ ನಮ್ಮ ಹಸನ. ಅನ್ಕೊಂಡ ನಮ್ಮ ಹಸನ. ಅಪ್ಪ, ಯಾರು ಕೋಪಿಸ್ಕೊಳ್ಬೇಡಿ, ಅದೆಲ್ಲಿದ್ರು ನಾನೇ ಕರ್ಕೊಂಡು ಬರ್ತೇನೆ. ಸರಿ ಹೋರ್ ಹಂಗಾದ್ರೆ. ¶¶
ಬಂದಿದ್ದೇನೆ. ಆ ಹಸುವಲ್ಲಿ ಶಂಕರ. ಹೌದು ಹೌದು, ಇದೆಲ್ಲವೂ ನಿನ್ನ ಮಾಡಿ. ನಿನ್ನ ನೀನು ನಿನ್ನ ಕಪಟ ನಾಟಕವನ್ನು ನಾನು ಬಲ್ಲೆ ಶಂಕರ. ನನ್ನನ್ನು ಇನ್ಯಾವುದೋ ರೀತಿಯಲ್ಲಿ ಪರೀಕ್ಷಿಸಲು ಯೋಚಿಸುತ್ತಿದ್ದೆ ಪ್ರಭು. ಸಮಸ್ತಕ್ಕೂ ನಿನ್ನ ಸಂಕಲ್ಪವೇ ಕಾರಣ. ನಿನ್ನ ಇಚ್ಛೆಲ್ಲದೆ ಒಂದು ತೃಣವೂ ಚಲಿಸಲಾರದು. ಪರಮೇಶ್ವರ ಸಾಕು ನಿನ್ನ ಪರೀಕ್ಷೆ. ಈ ಮಾಯೆಯನ್ನು ದೂರ ಮಾಡು. ಕಾಮಾದಿ ಅರ್ಷಡ್ ವರ್ಗಗಳನ್ನು ಸುಡು. ದಯಾಗನ ದರ್ಶನ ಕೊಡು. ಶಿವ 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 ಏಕೆದ ಸಾಧಿಗದ ಕಲ್ಲೀಲೆ ಸಾಕಾಗ ಸಂಬೋಲೆ ಬಿಡಿ ಚೆನ್ನ ಭವಶೂಲೆ ಬೆಳಗ್ಗೆ ಅಳಿಸುವೆ ಮರುಗಳಿಗೆ ನಗಿಸುವೆ ಶರಣೆಂಬ ಶರಣರನು ಕೈ ನೀಡಿ ಸಲಹುವೆ ಹುಟ್ಟಿ ಬಂದು ಕೆಟ್ಟ ನಾನು ಪಟ್ಟ ಪಾಡು ತಿಳಿಯದೇನು ಕೆಟ್ಟ ನಾನು ಪಟ್ಟ ಪಾಡು ತಿಳಿಯದೇನು ನೆಟ್ಟ ಭಕ್ತಿ ನೆಚ್ಚದೇನು ಇಟ್ಟ ಶ್ರದ್ಧೆ ಸಾಲದೇನು ನೆಟ್ಟ ಭಕ್ತಿ ನೆಚ್ಚದೇನು ಇಟ್ಟ ಶ್ರದ್ಧೆ ಸಾಲದೇನು ನಟ್ಟ ಇರುಳಿ ನಲ್ಲಿ ಕೈಯ ಬಿಟ್ಟು ಕೊಲ್ಲುವುದಾವ ನ್ಯಾಯ ಪಾರ್ವತಿ. ಪ್ರಭು ನನ್ನ ಸರ್ವಾಪರಾಧವನ್ನು ಬನ್ನಿ ಬನ್ನಿ ಮಕ್ಕಳೇ. ಅಮ್ಮ ಅಮ್ಮ ಪರಮೇಶ್ವರ ಪರಮೇಶ್ವರ
ಎಂಥ ದಿವ್ಯ ದರ್ಶನ! ಜಗನ್ಯಾಯಮುಖ ಪರಮೇಶ್ವರ, ಆದಿಶಕ್ತಿ ಸ್ವರೂಪಿಣಿ ಪಾರ್ವತಿದೇವಿ, ಶ್ರೀ ಸಿದ್ಧಿವಿನಾಯಕ, ಕುಮಾರಸ್ವಾಮಿ, ಭಕ್ತಾಗ್ರೇಸ ದೂರ್ವಾಸಮುನಿ, ಕೈಲಾಸನು ಕಾಣಲಾಗದ ಭವ್ಯ ದರ್ಶನ, ಭವ್ಯ ದರ್ಶನ! ಧನ್ಯರಾದನು ಪ್ರಭು, ಧನ್ಯರಾದನು ಪ್ರಭು. ಕಲ್ಲಾಗಿರುವ ಚಂದ್ರಗುಪ್ತನ ಶಾಪ ವಿಮೋಚನೆ ಹೇಗೆ? ಅವನು ಕಲ್ಲಾಗಿರಬೇಕೆಂಬುದೇ ಯಕ್ಷಕನ್ಯೆಯ ಶಾಪ ಪಾರ್ವತಿ. ಆದರೆ ಮುಂದೆ ಈ ಶ್ರೀಶೈಲಗಿರಿಗೆ ನಮ್ಮ ಭಕ್ತರು ಬಂದು ಪಾತಾಳಗಂಗೆಯಲ್ಲಿ ನಿಂದು ಯಾರು ನಮ್ಮ ದರ್ಶನ ಪಡೆಯುವರೋ ಅಂಥವರ ಪುಣ್ಯದ ಫಲವಾಗಿ ಆ ಕಲ್ಲು ಸ್ವಲ್ಪ ಸ್ವಲ್ಪವಾಗಿ ಕರಗುತ್ತಾ ಕಲಿಗಾಂತ್ಯದಲ್ಲಿ ಸಂಪೂರ್ಣವಾಗಿ ಕರಗಿ ಚಂದ್ರಗುಪ್ತನು ಶಾಪ ವಿಮುಕ್ತನಾಗುತ್ತಾನೆ. ಪ್ರಭು, ಇಷ್ಟಕ್ಕೆಲ್ಲ ಕಾರಣರಾದ ನಂದಿ ಪರ್ವತರನ್ನು ಈಗಲಾದರೂ ಅನುಸರಿಸಬಾರದೆ? ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಪ್ರಭು, ಪ್ರಭು! ಭಕ್ತರೇ, ನಿಮ್ಮ ಇಷ್ಟಾರ್ಥವೇನು? ನಿನ್ನ ಸೇವೆಯನ್ನು ಕರೆಸು, ನಿನ್ನ ಸಾನ್ನಿಧ್ಯವನ್ನು ಕರೆಸು. ತಥಾಸ್ತು. ಪರಮೇಶ್ವರ, ಯಾರು ಈ ಶ್ರೀಶೈಲಗಿರಿಗೆ ಬಂದು ಶಿಖರ ದರ್ಶನ ಮಾಡಿ ನಿಮ್ಮನ್ನು ಸೇವಿಸುವರೋ ಅಂಥವರು ಪುನರ್ಜನ್ಮರಹಿತರಾಗಲಿ. ಈ ಶ್ರೀಶೈಲಗಿರಿಯು ಮಹಾಕ್ಷೇತ್ರವೆಂತಿ ಭಕ್ತರುಗಳ ಇಷ್ಟಾರ್ಥ ಪಡುವಂತಹ ಭೂಕೈಲಾಸವಾಗಲಿ. ತಥಾಸ್ತು. ಮಲ್ಲಿಕಾರ್ಜುನನು ನೆಲೆಸಿಹ ಶ್ರೀಶೈಲಗಿರಿಯ ಮಹಿಮೆ, ಮಲ್ಲಿಕಾರ್ಜುನನು ನೆಲೆಸಿಹ ಶ್ರೀಶೈಲಗಿರಿಯ ಮಹಿಮೆ, ಮೋಕ್ಷ ಪರ್ವತ ಮಹಿಮೆ ಶ್ರೀಶೈಲಗಿರಿಯ ಮಹಿಮೆ. ಕಾಯಭ್ರಾಂತಿ ಎಳಿಸಿ ಶರಣೇಂದ್ರ ಪ್ರಭುವನೊಲಿಸಿ ಅಂಗಲಿಂಗವರಿತು ಇಹ ಮರೆತು ಬಯಲ ಬೆರೆತು ಐಕ್ಯವ ಪೊಂದಿದ ಅಕ್ಕನವರ ಗಿರಿಯು ಹೇಮರೆಡ್ಡಿಗಳ ನರಕದಿ ಪಾರುಗಂಡು ಶಿವನ ಇಲ್ಲಿ ಕಂಡಳು ಮಲ್ಲಮ್ಮ ತಾಯಿಯು. ಸಿದ್ಧರಾಮ ಶರಣ ಬಯಲಾದ ವಿಮಲ ತಾಣ, ಪ್ರಭುವೇ ಬೆಳಕಾದ ನಿಲ್ಲಿ ಕಾಣ. ಶಂಕರಾಚಾರ್ಯರ ದ್ವೈತ ಕಳೆದ ಸ್ಥಾನ, ದೇವಿತ್ತವರ ಖಡ್ಗದಿ ಮೇಚ್ಛರಲ್ಲೆಸದೆದ ಆ ಶಿವಾಜಿಯು ಶ್ರೀಶೈಲ ಶರಣನು. ಭ್ರಮರಾಂಬೆ ನಿನ್ನಕ್ಕ ಭಾವಯ್ಯ ಮಲ್ಲೇಶ, ಎಂದದಿತು ಬಂದಿತ ತಬ್ಬಲಿ ಕಂದವ್ವ. ಅರಸುತ್ತ ಗಿರಿ ಸುತ್ತಿ ಅತ್ತಳು ಬೇಸತ್ತು, ಕನಗವದು ಸಿಗದಿರಲು ಗೋಪುರವ ಏರಿದಳು. ಆರೋ ಬಂದಾತುಕೊಂಡರೋ ಅವಳಕ್ಕ ಭಾವರು ಭ್ರಮರ ಮಲ್ಲೇಶರು, ಭ್ರಮರ ಮಲ್ಲೇಶರು, ಭ್ರಮರ ಮಲ್ಲೇಶರು.